ಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ಗೆ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಸ್ವಾಗತ ನನ್ನ ಹೆಸರು ಈರಣ್ಣ ಹುಲಿಕಟ್ಟೆ ಅಂತೇಳಿ ನಿನ್ನೇನಪ್ಪ ಅಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಸಂಬಂಧಪಟ್ಟಂಗೆ ಭಾಗ ಒಂದು ಅಂದ್ರೆ ಅದನ್ನ ಕ್ವಶನ್ ಪೇಪರ್ ಗಳನ್ನ ವಿಶ್ಲೇಷಣೆ ಮಾಡ್ತಾ ಇದ್ವಿ ನಿನ್ನೇ ಡಿಸ್ಕಸ್ ಮಾಡಿದ್ದು ಭಾಗ ಒಂದು ಇವತ್ತೇನಪ್ಪ ಅಂದ್ರೆ ಅವ್ರ ಮುಂದಿನ ಕ್ವಶನ್ ನಿನ್ನೆ ಹತ್ತು ಕ್ವಶನ್ ಡಿಸ್ಕಸ್ ಮಾಡಿವಿ ಈಗ ನೆಕ್ಸ್ಟ್ ಕ್ವಶನ್ ಯಾವಪ್ಪ ಅಂದ್ರೆ ನೆಕ್ಸ್ಟ್ ಇನ್ನು ಹತ್ತು ಹನ್ನೊಂದರಿಂದ ಇಪ್ಪತ್ತು ಅಂದ್ರೆ ಇನ್ನು ಇವತ್ತೇನಪ್ಪ ಅಂದ್ರೆ ಹತ್ತು ನಾವು ಡಿಸ್ಕಶನ್ ಮಾಡ್ತಾ ಹೋಗೋಣ ರೈಟ್ ಇಲ್ಲಿ ನೋಡ್ರಿ ನಾವು ನಿನ್ನೆ ಕ್ಲಾಸ್ ಮಾಡಿದ್ವಲ್ಲ ಸ್ವಲ್ಪ ಅಲ್ಲಿ ಮಿಸ್ಟೇಕ್ ಆಗಿತ್ತು ಏನಪ್ಪಾ ಅಂದ್ರೆ ನಾ ಈಗ ಸತ್ಯಮಂಗಲಂ ಟೈಗರ್ ರಿಸಾರ್ ಅಂದ್ರೆ ಟಿ ಇಂಟು ಟು ಅವಾರ್ಡ್ ಪಡ್ತಕ್ಕಂಥ ಸತ್ಯಮಂಗಲ ಟೈಗರ್ ಅದೇಲಿ ಅಂದ್ರೆ ಅದು ಅದು ತಮಿಳ್ನಾಡಲ್ಲಿ ಐತಿ ನಾನು ಆಂಧ್ರ ಪ್ರದೇಶ ಅಂತ ಹೇಳಿದೆ ಅದು ಆಂಧ್ರ ಪ್ರದೇಶ ತಪ್ಪು ಅದು ಕೂಡ ತಮಿಳ್ನಾಡಲ್ಲಿ ಐತಿ ನೆಕ್ಸ್ಟ್ ಇನ್ನೊಂದು ಇನ್ನೊಂದೇನಪ್ಪ ಅಂದ್ರೆ ಆಹ್ಹ್ ಯಾವುದು ಟೈಗರ್ಸ್ಗಳೇ ಇರತಕ್ಕಂಥದ್ದು ಟೈಗರ್ಸ್ ಗಳ ಅಂದ್ರೆ ಹುಲಿಗಳು ಇರ್ತಕ್ಕಂಥ ಹುಲಿ ಇನ್ನೊಂದು ಇನ್ನೊಂದ್ರೆ ಪಲಮಾವ್ ಅಂತ ಹೇಳಿದೆ ಪಲಮಾವ್ ನ ಛತ್ತೀಸ್ಗಢ ಅಂತ ಹೇಳಿದೆ ಅದು ಅದು ಅದಪ್ಪ ಅಂದ್ರೆ ಜಾರ್ಖಂಡ್ ಯಾವ್ದ್ರಿ ಜಾರ್ಖಂಡ್ ಮತ್ ಪ್ರಸ್ತುತ ಏನಪ್ಪ ಎರಡು ಕ್ವಶನ್ ಗಳು ಏನಪ್ಪ ನಿನ್ನೆ ಸ್ವಲ್ಪ ಮಿಸ್ಟೇಕ್ ಆಯಿತು ಅದು ಸ್ವಲ್ಪ ಏನಪ್ಪ ಮಿಸ್ಟೇಕ್ ನೀವು ಓಕೆ ಹಾಗಾದ್ರೆ ಇವತ್ತಿನ ಕ್ವಶನ್ಸ್ ಇವತ್ತಿನ ಪಂದ್ರೆ ಡಿಸ್ಕಶನ್ ಮಾಡ್ತಾ ಹೋಗೋಣ ಇವತ್ತಿನ ಕ್ಷನ್ಸ್ ಒಂದೇ ಕ್ವಶನ್ ನೋಡಿರಿ ಅಂದ್ರೆ ಹನ್ನೊಂದೆ ಕ್ವಶನ್ಸ್ ಹನ್ನೊಂದ್ ಕ್ವೇಶನ್ ಕ್ವಶನ್ ಪೇಪರ್ ನೋಡ್ತಾ ಹೋದಾಗ ಅಲ್ಲಿ ಕಂಪ್ಯೂಟರ್ ಒಂದು ಸಬ್ಜೆಕ್ಟ್ ಬರುತ್ತೆ ಕಂಪ್ಯೂಟರ್ ಅಂದ್ರೆ ಕಂಪ್ಯೂಟರ್ ಇನ್ಪುಟ್ ಡಿವೈಸ್ ಯಾವುದು ಔಟ್ಪುಟ್ ಡಿವೈಸ್ ಯಾವುದು ಬೋತ್ ಇನ್ಪುಟ್ ಅಂಡ್ ಔಟ್ಪುಟ್ ಡಿವೈಸ್ ಕನ್ವರ್ಟ್ ಮಾಡುವಂತ ಆಗುವಂತಹ ಡಿವೈಸ್ ಯಾವುದು ನೆಕ್ಸ್ಟ್ ಯಾವ ಅಂದ್ರೆ ನೆಕ್ಸ್ಟ್ ಈ ಶಾರ್ಟ್ ಕಟ್ ಕೀಸ್ ಬರ್ತಾವ ಶಾರ್ಟ್ ಕಟ್ ಕೀಸ್ ಯಾವ್ದು ನೆಕ್ಸ್ಟ್ ಅಂದ್ರೆ ಈ ಸೂಪರ್ ಕಂಪ್ಯೂಟರ್ ಗಳು ಬರ್ತಾವೆ ಆ ತರ ಕೆಲವೊಂದಿಷ್ಟು ಏನಪ್ಪಾ ಅಂದ್ರೆ ಕಂಪ್ಯೂಟರ್ ಸಂಬಂಧಪಟ್ಟಂಗ ಕಂಪ್ಯೂಟರ್ ಮೆದಳಂತ ಯಾವ್ದು ಕರಿತಾರ ಓಕೆ ಕಂಪ್ಯೂಟರ್ ನ ನನ್ನ ಕಂಪ್ಯೂಟರ್ ಪಿತಾಮ ಯಾರು ಓಕೆ ಈ ತರ ಕೆಲವೊಂದಿಷ್ಟು ಕಂಪ್ಯೂಟರ್ ಮೇಲೆ ಕ್ವಶನ್ ಕಂಪ್ಯೂಟರ್ ಸಂಬಂಧಪಟ್ಟ ಇಲ್ಲಿ ನೋಡ್ರಿ ಈ ಕ್ವಶನ್ಸ್ ನ ಡಿಸ್ಕಶನ್ ಮಾಡಿ ಇವಾಗ ಕ್ವಶನ್ಸ್ ನೋಡ್ರಿ ಹೌದ್ರಿ ಇಲ್ ನೋಡ್ರಿ ಕಂಪ್ಯೂಟರ್ ನಲ್ಲಿನ ಎಲ್ಲಾ ವರ್ಡ್ ಡಾಕ್ಯುಮೆಂಟ್ ಗಳಿಗೆ ಡಾಕ್ಯುಮೆಂಟ್ ಗಳಿಗೆ ಡಿಫಾಲ್ಟ್ ಫೈಲ್ ವಿಸ್ತರಣೆ ಏನು ಅಂತ ಡಿಫಾಲ್ಟ್ ಫೈಲ್ ವಿಸ್ತರಣೆ ಅಂತ ಕೇಳ ಇದೇನಪ್ಪಾ ಅಂದ್ರೆ ಡಿಒ ಸಿ ಅಂತ ಡಿ ಓ ಸಿ ಓಕೆ ಡಾಕ್ಯುಮೆಂಟ್ ಅಂತ ಬರುತ್ತೆ ಡಿಒ ಸಿ ಅಂದ್ರೆ ಡಾಕ್ಯುಮೆಂಟರಿ ಆನ್ಸರ್ ಏನಪ್ಪಾ ಅಂದ್ರೆ ಆನ್ಸ್ ಏನಪ್ಪ ಅಂದ್ರೆ ಥರ್ಡ್ ಆಪ್ಷನ್ ಹಾಗಾದ್ರೆ ಥರ್ಡ್ ಆಪ್ಷನ್ ಇಲ್ಲಿ ಸ್ವಲ್ಪ ನಾವು ಕಂಪ್ಯೂಟರ್ ಬಗ್ಗೆ ಮಾತಾಡ್ತಾ ಹೋದಾಗ ಏನಪ್ಪಾ ಅಂದ್ರೆ ಕಂಪ್ಯೂಟರ್ ನ ಮೊಟ್ಟ ಮೊದಲ ಬಾರಿ ಕಂಡಿಡಿದಾರಪ್ಪ ಅಂದ್ರೆ ಚಾರ್ಸ್ ಬ್ಯಾಬೇಸ್ ಸರ್ ಏನ್ ಕರಿ ಕಂಪೂಟರ್ ನ ಪಿತಾಮಹಂತ ಕೂಡ ಗೊತ್ತಿರೋ ಗೊತ್ತಿರೋಚಾರ ಅದೇ ರೀತಿ ಏನಪ್ಪಾ ಅಂದ್ರೆ ಕಂಪ್ಯೂಟರಿನ ಮೆದಳು ಮೆದುಳು ಯಾವ್ದು ಕೇಳ್ತಾರೆ ಸಿ ಪಿ ಯು ಪಿ ಸಿಪಿಯು ಕಂಪ್ಯೂಟರ್ ಸಿ ಪಿ ಯು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಬರುತ್ತೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಬರುತ್ತೆ ಕಂಪ್ಯೂಟರ್ ನ ಇದು ರೂಪಾಯಿ ಮೆದುಳು ಅಂತ ಕರಿತೀವಿ ಇಲ್ಲಿ ಕೆಲವೊಂದು ಔಟ್ಪುಟ್ ಡಿವೈಸು ಮತ್ತು ಇನ್ಪುಟ್ ಡಿವೈಸ್ ಟೈಪ್ ಇನ್ಪುಟ್ ಡಿವೈಸ್ ಯಾವಪ್ಪ ಅಂದ್ರೆ ಇನ್ಪುಟ್ ಡಿವೈಸ್ ನಾವು ಯಾವ ಒಂದು ಇನ್ಪುಟ್ ನ ಹಾಕ್ತಿವಿಲ್ಲ ಇನ್ಪುಟ್ ಡಿವೈಸ್ ಅಂತ ಕರಿತೀವಿ ಟೈಪ್ ಮೌಸ್ ಆಗಿರ್ಬೋದು ಓಕೆ ಕೀಪ್ಯಾಡ್ ಆಗಿರ್ಬೋದು ನೆಕ್ಸ್ಟ್ ಯಾವಪ್ಪ ಅಂದ್ರೆ ನಾವು ಮಾತಾಡೋ ಮೈಕ್ ಆಗಿರ್ಬೋದು ನೆಕ್ಸ್ಟ್ ನೆಕ್ಸ್ಟ್ ಯಾವಪ್ಪ ಅಂದ್ರೆ ಜಾಯಿಸ್ ಸ್ಟಿಕ್ ಆಗಿರ್ಬೋದು ನೆಕ್ಸ್ಟ್ ಏನಪ್ಪ ಅಂದ್ರೆ ಆಪ್ಟಿಕಲ್ ಪೆನ್ ಅಂತ ಬರುತ್ತೆ ಆಪ್ಟಿಕಲ್ ಪೆನ್ ಆಗಿರ್ಬೋದು ನೆಕ್ಸ್ಟ್ ನೀವು ಈ ಸ್ಕ್ಯಾನ್ ಮಾಡ್ತಾರೆ ನೋಡ್ರಿ ಆ ಸ್ಕ್ಯಾನರು ಕೂಡ ಏನಪ್ಪ ಅಂದ್ರೆ ಅದು ಅದು ಕೂಡ ಇನ್ಪುಟ್ ಡಿವೈಸ್ ನೀವು ಎಲ್ಲ ಇವು ಇವುಗಳ್ಯುಪ್ಮೆಂಟ್ ಯೂಸ್ ಮಾಡ್ಕೊಂಡು ನಾವು ಇನ್ಪುಟ್ ಅನ್ನ ಕಂಪ್ಯೂಟರ್ ಗೆ ಹಾಕ್ತಿವಿ ಹೌದಾ ಇನ್ಪುಟ್ ಇನ್ಪುಟ್ ಕಂಪ್ಯೂಟರ್ ಹಾಕ್ತಿವಿ ಅದೇ ಔಟ್ಪುಟ್ ಕೊಡುತ್ತಲ್ಲ ಅವಕ್ಕೆ ಅಂತ ಕರಿತೀವಿ ಅಂದ್ರೆ ಔಟ್ಪುಟ್ ಡಿವೈಸ್ ಅಂತ ಕರಿತೀವಿ ನಾವು ಟೈಪ್ ಫಾರ್ ಎಕ್ಸಾಂಪಲ್ ಯಾವಪ್ಪ ಅಂದ್ರೆ ಇದು ಸ್ಕ್ರೀನ್ ಆಗಿರ್ಬೋದು ವಿಂಡೋಸ್ ಸ್ಕ್ರೀನ್ ಆಗಿರ್ಬೋದು ನೆಕ್ಸ್ಟ್ ಯಾವ್ದು ಅಂದ್ರೆ ಯಾವುದೋ ಪ್ರಿಂಟರ್ ಆಗಿರ್ಬೋದು ನೆಕ್ಸ್ಟ್ ಪಾಲ್ಟರ್ ಆಗಿರ್ಬೋದು ನೆಕ್ಸ್ಟ್ ಏನಪ್ಪ ಅಂದ್ರೆ ಈ ತರ ಈ ತರ ಕೆಲವೊಂದಿಷ್ಟು ಡಿವೈಸ್ ಏನ್ ಬರ್ತಾ ಇವೇನಪ್ಪ ಅಂದ್ರೆ ಇವು ಇವು ಔಟ್ಪುಟ್ ಡಿವೈಸ್ ಯಾವ್ದ್ರಿ ಔಟ್ಪುಟ್ ಡಿವೈಸ್ ಅಂತ ಕರಿತೀವಿ ನಾವು ಅದೇ ತರ ಫಾಲ್ಟರ್ ಅಂದ್ರೆ ನೀವು ಈಗ ಬ್ಯಾನರ್ ಗಳನ್ನ ಮಾಡ್ತಾರ ನೋಡ್ರಿ ಬ್ಯಾನರ್ ಅದಕ್ಕೆ ಫಾಲ್ಟರ್ ಅಂತ ಕರಿತಾರ ಅದು ಕೂಡ ಏನಪ್ಪ ಅಂದ್ರೆ ಔಟ್ಪುಟ್ ಡಿವೈಸ್ ಮತ್ತೆ ಇಲ್ಲಿ ಪ್ರಿಂಟ್ ತೆಗಿದಾರ ಪ್ರಿಂಟ್ ಕಂಪ್ಯೂಟರ್ ಪ್ರಿಂಟ್ ನಾವು ಅದು ಕೂಡ ಅಂದ್ರೆ ಔಟ್ಪುಟ್ ನೋಡಿ ಔಟ್ಪುಟ್ ಹೊರಗಡೆ ಬರ್ತಿದೆ ಓಕೆ ಅದೆಲ್ಲ ಔಟ್ಪುಟ್ ಡಿವೈಸ್ ಈಗ ನೋಡಿ ಮೈಕ್ ಇಯರ್ಫೋನ್ ಹಾಕಿರ್ತಿವಿ ನೀವು ನಿಮ್ಗೆ ಸೌಂಡ್ ಕೇಳ್ತಿರ್ತಾ ಸೌಂಡ್ ನೀವು ಮಾತಾಡೋದಾದ್ರೆ ಅದು ಇನ್ಪುಟ್ ಅದೇ ನೀವು ಈ ಹೆಡ್ಫೋನ್ಸ್ ಯೂಸ್ ಮಾಡ್ತಿಲ್ಲ ಆ ಹೆಡ್ ಫೋನ್ಸ್ ಗಳು ಏನಪ್ಪಾ ಅಂದ್ರೆ ಔಟ್ಪುಟ್ ಡಿವೈಸ್ ಔಟ್ಪುಟ್ ಡಿವೈಸ್ ಅದೇ ತರ ಬೋತ್ ಔಟ್ಪುಟ್ ಅಂಡ್ ಇನ್ಪುಟ್ ಬೋತ್ ಔಟ್ಪುಟ್ ಅಂಡ್ ಇನ್ಪುಟ್ ಡಿವೈಸ್ ವರ್ಕ್ ಮಾಡುವಂತ ಡಿವೈಸ್ ಅಪ್ಪ ಅಂದ್ರೆ ಮಾಡೆಮ್ ಅತ್ ಬರುತ್ತೆ ಅದ್ರಿ ಮಾಡೆಮ್ 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 ಅಂದ್ರೆ ಮಾಡ್ಯುಲೇಷನ್ ಅಂಡ್ ಡಿಮಾಡುಲೇಷನ್ ಮಾಡ್ಯುಲೇಷನ್ ಅಂಡ್ ಡಿ ಅದೇ ಅಂದ್ರೆ ಏನಪ್ಪ ಬೋತ್ ಔಟ್ಪುಟ್ ಅಂಡ್ ಇನ್ಪುಟ್ ಡಿವೈಡ್ ಡಿವೈಸ್ ವರ್ಕ್ ಮಾಡಿ ಅದೇ ತರಪ್ಪ ಅಂದ್ರೆ ನೀವು ಡಿವಿಡಿ ಡಿ ಬಿ ಡಿ ಆಗಿರ್ಬೋದು ನೆಕ್ಸ್ಟ್ ಯಂದ್ರೆ ಸಿಡಿ ಆಗಿರ್ಬೋದು ಸಿಡಿ ಆಗಿರ್ಬೋದು ನೀವು ಪೆನ್ ಡ್ರೈವ್ ಪೆನ್ ಡ್ರೈವ್ ಡಿ ಆರ್ ಐ ಪೆನ್ ಡ್ರೈವ್ ಪೆನ್ ಡ್ರೈವ್ ಕೂಡ ಎಲ್ಲ ಏನಪ್ಪಾ ಬೋತ್ ಔಟ್ಪುಟ್ ಮತ್ತು ಇನ್ಪುಟ್ ಆಗಿ ಕೆಲಸ ಮಾಡುವಂತ ಡಿವೈಸ್ ಗಳು ಎಲ್ರಿ ಕಂಪ್ಯೂಟರ್ ಒಳಗಡೆ ಅದೇ ಅದೇ ರೀತಿ ಏನಪ್ಪಾ ಅಂದ್ರೆ ಇಲ್ಲಿ ಸ್ವಲ್ಪ ನಾವು ಡಿಸ್ಕಶನ್ ಮಾಡ್ತಾ ಹೋದಾಗ ಕರೆಂಟ್ ನ ಡಿಸ್ಕಶನ್ ಮಾಡ್ತಾ ಹೋದಾಗ ಮಾಡ್ತಾ ಹೋದಾಗ ಏನಪ್ಪಾ ಅಂದ್ರೆ ಇಲ್ಲಿ 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 ಸೂಪರ್ ಕಂಪ್ಯೂಟರ್ ಅಂತ ಬರ್ತಾವ್ರಿ ಸೂಪರ್ ಕಂಪ್ಯೂಟರ್ ಸೂಪರ್ ಕಂಪ್ಯೂಟರ್ ಸಿ ಓ ಎಂ ಪಿ ಯು ಆರ್ ಸೂಪರ್ ಕಂಪ್ಯೂಟರ್ ಓಕೆ ಕಂಪ್ಯೂಟರ್ ಈ ಸೂಪರ್ ಕಂಪ್ಯೂಟರ್ ಐತಲ್ಲ ಈ ಸೂಪರ್ ಕಂಪ್ಯೂಟರ್ ನ ಸ್ಪೀಡ್ ಅನ್ನ ಅಳೆಯುವಂತ ಮಾನ ಯಾವ್ದಪ್ಪಾ ಅಂದ್ರೆ ಪ್ಲಾಪ್ಸ್ ಅಂತ ಬರುತ್ತೆ ಯಾವ್ದ್ರಿ ಪ್ಲಾಪ್ಸ್ ಯಾವ್ದ್ರಿ ಪ್ಲಾಪ್ಸ್ ಅಂತ ಬರುತ್ತೆ ಪ್ಲಾಪ್ಸ್ ಮುಖಾಂತರ ಸೂಪರ್ ಕಂಪ್ಯೂಟರ್ ಸ್ಪೀಡ್ ಐತೆ ಎಷ್ಟು ಸ್ಪೀಡ್ ಅಂತ ಹೇಳ್ತೀವಿ ನಾವು ನಮ್ಮ ದೇಶದ ಮೊದಲ ನಮ್ಮ ದೇಶದ ಮೊದಲ ಸೂಪರ್ ಕಂಪ್ಯೂಟರ್ ಯಾವ್ದಪ್ಪಾ ಅಂದ್ರೆ ಸೂಪರ್ ಪರಮ ಏರ್ ತೌಸಂಡ್ ಯಾವ್ದ್ರಿ ಪರಮ ಪರಮ ಏರ್ ತೌಸಂಡ್ ಇದು ನಮ್ಮ ದೇಶದ ಮೊದಲ ಇದು ದೇಶದ ಮೊದಲ ಹಾಗಾದ್ರೆ ಪ್ರಸ್ತುತ ಭಾರತ ಕರೆಂಟ್ ಅಫೇರ್ಸ್ ಪ್ರಸ್ತುತ ಭಾರತ ಅತಿ ಸ್ಪೀಡ್ ಆಗಿರ್ತಕ್ಕ ವರ್ಕ್ ಆಗುವಂತ ಸೂಪರ್ ಕಂಪ್ಯೂಟರ್ ಯಾರಪ್ಪ ಅಂದ್ರೆ ಐರಾವತ ಯಾವ್ದ್ರಿ ಐರಾವತ ಅಂತ ಬರುತ್ತೆ ಐರಾವತ ಇದು ಅತಿ ಸ್ಪೀಡ್ ಇದು ನೆಕ್ಸ್ಟ್ ಇನ್ ಮುಂದೆ ಹೋದ್ರೆ ನೆಕ್ಸ್ಟ್ ಇದು ಇದಕ್ಕಿಂತ ಸ್ಪೀಡ್ ಆಗಿರ್ತದೆ ಬಟ್ ಪ್ರಸ್ತುತ ಇವತ್ತಿನವರೆಗೂ ಯಾವ್ದಪ್ಪ ಅಂದ್ರೆ ಐರಾವತ ಅಂತ ಬರುತ್ತೆ ಅದ ಐರಾವತ ಇತ್ತೀಚೆಗೆ ಅಂದ್ರೆ ಅತಿ ಸ್ಪೀಡ್ ಆಗಿರ್ತಕ್ಕಂತ ಅತಿ ಸ್ಪೀಡ್ ಆಗಿರ್ತಕ್ಕಂಥ ಸೂಪರ್ ಕಂಪ್ಯೂಟರ್ ಹಾಗಾದ್ರೆ ಇಲ್ಲಿ ಜಗತ್ತಿನ ಜಗತ್ತಿನ ಅತಿ ಸ್ಪೀಡ್ ಆಗಿ ಜಗತ್ತಿನಲ್ಲಿ ಜಗತ್ತಿನ ಅತಿ ಹೈಯೆಸ್ಟ್ ಸ್ಪೀಡ್ ಆಗಿ ವರ್ಕ್ ಆಗುವಂತ ಸೂಪರ್ ಕಂಪ್ಯೂಟರ್ ಅಂದ್ರೆ ಅದು ಫ್ರಂಟಿಯರ್ ಯಾವ್ದ್ರಿ ಫ್ರಂಟಿಯರ್ 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 ಅಂತ ಬರುತ್ತೆ ಯಾವ ದೇಶ ಅಂದ್ರೆ ಯು ಎಸ್ ಯಾವ್ದ್ರಿ ಯು ಎಸ್ ಜಗತ್ತಿನ ಅತಿ ಸ್ಪೀಡ್ ಆಗಿರ್ತಕ್ಕಂಥ ಪ್ರಸ್ತುತ ಇವತ್ತಿನವರೆಗೂ ಅಂದ್ರೆ ಫ್ರಂಟಿಯರ್ ಅಂತ ಬರುತ್ತೆ ಯಾವ ದೇಶ ಅಂದ್ರೆ ಇದು ಅಮೆರಿಕ ದೇಶದ ನೆಕ್ಸ್ಟ್ ಅದೇ ರೀತಿ ಎರಡನೇದು ಇದು ಒಂದ್ ಅತಿ ಸ್ಪೀಡ್ ಆಗುತ್ತೆ ಜಗತ್ತಿನಲ್ಲಿ ಎರಡನೇದಪ್ಪ ಅಂದ್ರೆ ಪುಗಾಕು ಅಂತ ಬರುತ್ತೆ ಯಾವ್ದ್ರಿ ಪುಗಾಕು ಪುಗಾಕು ಈ ಪುಗಾಕು ಜಪಾನ್ ದೇಶದ್ದು ಜಪಾನ್ 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 ದೇಶದ್ದು ಇದು ಅತಿ ಸ್ಪೀಡ್ ಆಗಿರತಕ್ಕಂಥ ಫ್ರಂಟಿಯರ್ ಯಾವ ದೇಶದ್ದು ಅಮೆರಿಕ ದೇಶ ಎರಡನೇ ದಪ್ಪಾ ಅಂದ್ರೆ ಪುಗಾಕು ಅಂತ ಬರುತ್ತೆ ಇದು ಇದು ಜಪಾನ್ ದೇಶದ್ದು ಹೌದಾ ಅದೇ ರೀತಿ ಇಲ್ಲಿ ಅದೇ ರೀತಿ ಅದೇ ರೀತಿ ಏನಪ್ಪಾ ಅಂದ್ರೆ ಈ ಸೂಪರ್ ಕಂಪ್ಯೂಟರ್ನ ಪಿತಾಮ ಜಗತ್ತಿನ ಸೂಪರ್ ಕಂಪ್ಯೂಟರ್ನ ಪಿತಾಮ ಅಂತ ಅಂದ್ರೆ ಸೈಮರ್ ಕ್ರೆ ಯಾರಿ ಸೈಮರ್ 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 ಕ್ರೆ ಅಂತ ಬರ್ತದೆ ಯಾರಿ ಸೈಮರ್ ಕ್ರೇ ಸೈಮರ್ ಕ್ರೇ ಅಂತ ಬರ್ತಾರ ಅವ್ರನ್ನ ಏನಪ್ಪಾ ಅಂದ್ರೆ ಸೂಪರ್ ಕಂಪ್ಯೂಟರ್ ಜಗತ್ತಿನ ಸೂಪರ್ ಕಂಪ್ಯೂಟರ್ನ ಪಿತಾಮ ಅಂತ ಕರೀತಾರೆ ಹಾಗಾದ್ರೆ ಮಾಸ್ತರ ಈಗ ನಮ್ಮ ದೇಶ ಮೇಲೆ ಮಾತಾಡಿ ನಮ್ಮ ದೇಶದಲ್ಲಿರ್ತಕ್ಕಂಥ ನಮ್ಮ ದೇಶದ ಅಂದ್ರೆ ಭಾರತದ ಸೂಪರ್ ಕಂಪ್ಯೂಟರ್ ಪಿತಾಮ ಯಾರು ಕೇಳ್ತಾರ ವಿಜಯ್ ಭಟ್ನಾಕರ್ ಯಾರಿ ವಿಜಯ್ 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 ಭಟ್ನಾಕರ್ 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 ಓಕೆ ವಿಜಯ್ ಭಟ್ನಾಕರ್ ಅವ್ರನ್ನ ಏನ್ ಬಂದ್ರೆ ನಮ್ಮ ಭಾರತದ ಸೂಪರ್ ಕಂಪ್ಯೂಟರ್ನ ಪಿತಾಮ ಅಂತ ಕರಿತಾರ ಹೌದಾ ಈ ಸೂಪರ್ ಕಂಪ್ಯೂಟರ್ ಅಲ್ಲ ಈ ಸೂಪರ್ ಕಂಪ್ಯೂಟರ್ನ ರೆಡಿ ಮಾಡ್ಲಿಕ್ಕೆ ಒಂದು ಸಂಸ್ಥೆ ಬರುತ್ತೆ ಆ ಸಂಸ್ಥೆ ಯಾರಪ್ಪ ಅಂದ್ರೆ ಇದು ಸಿ ಡ್ಯಾಕ್ ಸಿ ಡ್ಯಾಕ್ ಅನ್ನೋ ಸಂಸ್ಥೆ ಬರುತ್ತೆ ಇದೇ ಸಿ ಡ್ಯಾಕ್ ಮಾಡ್ತಾರಪ್ಪ ಅಂದ್ರೆ ಸೂಪರ್ ಕಂಪ್ಯೂಟರ್ ಗಳನ್ನ ರೆಡಿ ಮಾಡ್ತಾರೆ ನಮ್ಮ ದೇಶ ಒಳಗಡೆ ನಮ್ಮ ದೇಶ ಸೂಪರ್ ಕಂಪ್ಯೂಟರ್ ರೆಡಿ ಮಾಡೋದ್ರೆ ಸಿಡಾಕ್ ಅಂತ ಈಗ ಕೆಲವೊಂದಷ್ಟು ಕರೆಂಟ್ ಅಫೇರ್ಸ್ ಅಂತ ನೋಡೋದಾಗ ಕೆಲವೊಂದು ಸೂಪರ್ ಕಂಪ್ಯೂಟರ್ ಐ ಐ ಗಳು ರೆಡಿ ಮಾಡಿ ಟೋಟಲ್ ಪ್ರಸ್ತುತ ನಮ್ಮಲ್ಲಿ ದೇಶದಲ್ಲಿ ಕೆಲವೊಂದು ಐ ಐಟಿ ಗಳು ಸೂಪರ್ ಕಂಪ್ಯೂಟರ್ ರೆಡಿ ಮಾಡಿದಾರೆ ಆ ಸೂಪರ್ ಕಂಪ್ಯೂಟರ್ ಒಂದ್ ಕಡೆ ಐ ಟಿ ಸೂಪರ್ ಕಂಪ್ಯೂಟರ್ ಹೆಸರು ಕೊಡ್ತಾನ ಇನ್ನೊಂದ್ ಕಡೆ ಅಂದ್ರೆ ಐಐಟಿ ಗಳ ಹೆಸರು ಕೊಡ್ತಾನ ಅವಾಗ ಇವನು ಒಂದಿಷ್ಟಿ ಬರೆಯೋದಂತ ಕೇಳುವಂತ ಚಾನ್ಸ್ ಇದೆ ಅವ್ರು ಕರೆಂಟ್ ಅಫೇರ್ಸ್ ಅಲ್ಲಿ ಸ್ವಲ್ಪ ಅಪ್ಲೈ ಮಾಡ್ಕೋಬೇಕು ಯಾವಪ್ಪ ಅಂದ್ರೆ ಒಂದೇ ಒಂದೇ ಯಾವಪ್ಪ ಅಂದ್ರೆ ಒಂದೇದು ಒಂದೇ ಅಂದ್ರೆ ಪರಮ

ಇನ್ನೊಂದು ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಪರಂ ಕಾಮರು ಪರಮ ಪರಮ ಶಕ್ತಿ ಪರಂ ಪರಂ ಶಕ್ತಿ ಯಾವ್ದ್ರಿ ಶಕ್ತಿ ಶಕ್ತಿ ಪರಮ ಶಕ್ತಿ ಅಂತ ಬರುತ್ತೆ ಪರಂಪರು ಅಂತ ಬರುತ್ತೆ ಪರಂ 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 ಪರುಲ್ ಓಕೆ ಪರಂ ಪರೂಲ್ ಅಂತ ಬರ್ತಾರೆ ಇವು ಇತ್ತೀಚೆಗೆ ಕೆಲವೊಂದು ಐ ಐಟಿ ಏನಪ್ಪಾ ಅಂದ್ರೆ ಇವನ್ನ ರೆಡಿ ಮಾಡಿದಾರೆ ಕಂಡು ಹಿಡಿದಾರೆ ಇಲ್ಲಿ ಏನಪ್ಪಾ ಅಂದ್ರೆ ಪರಮ ಗಂಗಾ ಯಾವ್ದಪ್ಪ ಅಂದ್ರೆ ಪರಮ ಗಂಗಾ ಐ ಐ ಟಿ ಐ ಐ ಟಿ ಐ ಐ ಟಿ ಐ ಐ ಟಿ ರೂರ್ಕಿ ಯಾವ್ದ್ರಿ ರೂರ್ಕಿ ಐಐಟಿ ರೂರ್ಕಿ ದವರು ಐಐಟಿ ರೂರ್ಕಿ ದವರು ಕನೆಡರ್ ಓಕೆ ನೆಕ್ಸ್ಟ್ ಪರಮ ಅನಂತ ಅಂತ ಅಂದ್ರೆ ಐಐಟಿ 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 ಗಾಂಧಿನಗರ ಯಾವ್ದ್ರಿ ಗಾಂಧಿ ಗಾಂಧಿನಗರ ಐಐಟಿ ಗಾಂಧಿನಗರ ನ ನಗರ ಓಕೆ ಗಾಂಧಿನಗರ ಐಐಟಿ ಗಾಂಧಿನಗರ ನೆಕ್ಸ್ಟ್ ಪರಮ ಪ್ರವೇಗ ಪರಮ ಪ್ರವೇಗ ಅಂದ್ರೆ ಪರಮ ಪ್ರವೇಗ ಅಂದ್ರೆ ಇಲ್ಲಿ ಪರಮ ಪ್ರವೇಗ ಅಂದ್ರೆ ಯಾವ್ತ ಅಂದ್ರೆ ಆಯಿಎಸ್ಸಿ ಆಯಿ 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 ಯಾವ್ದ್ರಿ ಆಯಿ 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 ಐ ಐ ಎಸ್ ಸಿ ಅಂತ ಬರ್ತೀವಿ ಇಲ್ಲಿ ಐ ಐ ಐ ಎಸ್ ಸಿ ಅಂದ್ರೆ ಬೆಂಗಳೂರು ಬೆಂಗಳೂರು ಓಕೆ ಬೆಂಗಳೂರು 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 ಹೌದ್ರಿ ಅದಾದ್ಮೇಲೆ ಪರಮ ಕಾಮರೂಪ ಅಂತ ಬರ್ತಿ ಕಾಮರೂಪ ಅನ್ನೋದು ಆ ಇದು ಅಸ್ಸಾಂ ರಾಜ್ಯದ ಹಳೆ ಹೆಸರು ಇದು ಆಸಾಂ ರಾಜ್ಯದ ಹಳೆ ಹೆಸರು ಹಾಗಾಗಿ ಐ ಐ ಟಿ ಐ ಐ ಟಿ ಐ ಐ ಟಿ ಐ ಐ ಟಿ ಯಾವ್ದಪ್ಪ ಅಂದ್ರೆ ಗುಹಾಟಿ ಯಾವ್ದ್ರಿ ಗುಹಾಟಿ ಗುವಾಹಾಟಿ ಅಂತ ಬಂದ್ರೆ ಐ ಐ ಟಿ ಗುಹಾಟಿ ಅವ್ರ ಏನಪ್ಪ ಅಂದ್ರೆ ಇದನ್ನ ಕನ್ನಡಿ ಇಲ್ಲಿ ನೋಡಿ ಪರಮಶಕ್ತಿ ಅತಿ ಪರಮ ಶಕ್ತಿ ಅಂತ ಅಂದ್ರೆ ಐ ಐ ಟಿ 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 ಅಂತ ಅಂದ್ರೆ ಕರಗಪುರ್ ಯಾವ್ದ್ರಿ ಕರಗಪುರ್ ಕರಗಪುರ್ ಐ ಐ ಟಿ ಕರಗ್ಪುರ್ ಅತಿ ಹೇಳಿದ್ರು ಓಕೆ ನೆಕ್ಸ್ಟ್ ಪರಂ ಪರ್ವತ್ ಅಲ್ರಿಪಾ ಅಂದ್ರೆ ಇದಾವ್ದಪ್ಪ ಅಂದ್ರೆ ಐ ಐ ಟಿ ಐ ಐ ಟಿ ತಿರುಚನಾಪಲ್ಲಿ ತಿರುಚನ ಚನ ಪಲ್ಲಿ ಐ ಐ ಟಿ ಅಲ್ಲಿ ಇದು ಎನ್ ಐ ಟಿ ಇದು ಎನ್ ಎನ್ ಐ ಟಿ ಎನ್ ಐ ಟಿ ಓಕೆ ಕ್ವಶನ್ ಕೇಳ್ತಾನೆ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಒಂದ್ ಕಡೆ ಐ ಐ ಟಿ ಗಳನ್ನ ಕೊಡ್ತಾನ ಇನ್ನೊಂದ್ ಕಡೆ ಏನಪ್ಪ ಸೂಪರ್ ಕಂಪ್ಯೂಟರ್ ಕೊಡ್ತಾನ ಅದ್ ಯಾವಪ್ಪ ಅಂದ್ರೆ ಒಂದು ಪರಮ ಗಂಗಾ ಪರಮ ಗಂಗಾ ಐ ಐ ಟಿ ರೂರ್ಕಿ ಹೌದ್ರಿ ಪರಮ ಅನಂತ್ ಯಾವಪ್ಪ ಐ ಐ ಟಿ ಗಾಂಧಿನಗರು ನೆಕ್ಸ್ಟ್ ಪರಮ ಪ್ರವೇಗ ಐ ಐ ಸಿ ಬೆಂಗಳೂರು ನೆಕ್ಸ್ಟ್ ಪರಮ ಕಾಮರೂಪ ಇದು ಐ ಐ ಟಿ ಗುವಾಹಾಟಿ ಐ ಐ ಟಿ ಗುವಾಹಾಟಿ ಕಾಮರೂಪ ಅನ್ನೋದು ಅಸಾಮಿನ ಹಳೆ ಹೆಸರು ಅದಕ್ಕೋಸ್ಕರ ಕಾಮರೂಪ ಅಂತ ಕೊಟ್ಟರು ಇಲ್ಲಿ ಏನಪ್ಪಾ ಅಂದ್ರೆ ಪರಮ ಶಕ್ತಿ ಪರಮಶಕ್ತಿ ಅಂತಂದ್ರೆ ಐ ಐ ಟಿ ಕರಗಪುರ್ ಓಕೆ ಆ ಐ ಟಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಪರಮ ಪರೋಲ್ ಪರೋಲ್ ಎನ್ ಐ ಸಿ ತಿರುಚನಾಪಲ್ಲಿ ಇಲ್ಲಿ ತಿರುಚನಾಪಲ್ಲಿ ಒಳಗಡೆ ಇದು ಅಂದ್ರೆ ಇದನ್ನ ಕಂಡಿಡಿದಾರೆ ನಿಮ್ಗೆ ಕಂಪ್ಯೂಟರ್ ಸಂಬಂಧಪಟ್ಟಾಗ ಏನಪ್ಪಾ ಅಂದ್ರೆ ಗೊತ್ತಿರಬೇಕು ಈ ಇವನ್ ಕ್ವಶನ್ಸ್ ಇವೆಲ್ಲ ಕರೆಂಟ್ ಅಫೇರ್ಸ್ ನಾವು ಮಾತಾಡ್ತಿದೀವಿ ಇವು ಏನಪ್ಪ ಇತ್ತೀಚೆಗೆ ಲಾಸ್ಟ್ ಒಂದು ವರ್ಷದಲ್ಲಿ ರೆಡಿ ಮಾಡಿರ್ತಕ್ಕಂತ ಸೂಪರ್ ಕಂಪ್ಯೂಟರ್ ಗಳು ಇವು ಸೂಪರ್ ಕಂಪ್ಯೂಟರ್ ಗಳು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗೆ ಅದನ್ನ ನೆನಪಿಟ್ಟವ್ರು ಹೌದಾ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಕ್ವಶನ್ ನೋಡ್ರಿ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಕ್ವಶನ್ ಇಲ್ಲಿ ನೋಡಿ ರಾಷ್ಟ್ರೀಯ ಧ್ವಜ ಮೋಸ್ಟ್ ಇಂಪಾರ್ಟೆಂಟ್ ರಾಷ್ಟ್ರೀಯ 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 ಧ್ವಜದಲ್ಲಿ ಬಿಳಿ ಬಣ್ಣವು ಏನನ್ನು ಪ್ರತಿನಿಧಿಸುತ್ತದೆ ಏನನ್ನು ಪ್ರತಿನಿಧಿಸುತ್ತದೆ ಈಗ ರಾಷ್ಟ್ರೀಯ ಧ್ವಜ ಆಗಿರ್ಬೋದು ರಾಷ್ಟ್ರೀಯ ಹಾಡು ಆಗಿರ್ಬೋದು ರಾಷ್ಟ್ರೀಯ ಗೀತೆ ನೆಕ್ಸ್ಟ್ ರಾಷ್ಟ್ರೀಯ ಪ್ರಾಣಿ ರಾಷ್ಟ್ರೀಯ ಲಾಂಛನ ಅವ್ರ ಮೇಲೆ ಪಿ ಸಿ ಮೇಲೆ ಕ್ವಶನ್ಸ್ ಗಳನ್ನ ಕೇಳ್ತಾನೆ ರಾಷ್ಟ್ರೀಯ ಲಾಂಛನದಲ್ಲಿ ಈಕೆ ಏನೇನು ಯಾವುದು ಪ್ರಾಣಿ ಇಲ್ಲ ಅಂತ ಕ್ವಶನ್ ಕೇಳ್ತಾನೆ ಇಲ್ಲಿ ನೋಡಿ ರಾಷ್ಟ್ರೀಯ ಧ್ವಜ ರಾಷ್ಟ್ರೀಯ ಧ್ವಜ ಹೌದ್ರಿ ರಾಷ್ಟ್ರೀಯ ಧ್ವಜ ಸಂಬಂಧಪಟ್ಟಾಗ ಇದನ್ನ ನಾವು ಇದನ್ನ ಅಳವಡಿಸಿಕೊಂಡಿದ್ದ ಯಾವಪ್ಪ ಅಂದ್ರೆ ರಾಷ್ಟ್ರೀಯ ಧ್ವಜವನ್ನು ಹತ್ತೊಂಬತ್ ನೂರ ನಲವತ್ತೇಳು ನಲವತ್ತೇಳು ಜುಲೈ ಜುಲೈ ಇಪ್ಪತ್ತೆರಡನೇ ತಾರೀಕು ಜುಲೈ ಇಪ್ಪತ್ತೆರಡನೇ ಹತ್ತೊಂಬತ್ತ ನಲವತ್ತೇಳು ಅಂದ್ರೆ ನಾವು ರಾಷ್ಟ್ರ ಧ್ವಜವನ್ನ ಈ ರಾಷ್ಟ್ರ ಧ್ವಜವನ್ನ ಕಂಡು ಹಿಡಿದಾರಪ್ಪ ಅಂದ್ರೆ ಪಿಂಗಳಿ 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 ವೆಂಕಯ್ಯ ವೆಂಕಯ್ಯ ಪಿಂಗಳಿ ವೆಂಕಯ್ಯ ಅವರು ಏನಪ್ಪ ಅಂದ್ರೆ ರಾಷ್ಟ್ರ ಧ್ವಜವನ್ನ ಒಂದು ಡಿಸೈನ್ ಮಾಡಿ ಈ ತರ ಇರ್ಬೇಕು ರಾಷ್ಟ್ರ ಧ್ವಜ ಅಂತ ಹೇಳ್ತಾರೆ ಓಕೆ ನಿಮ್ಗೆಲ್ಲ ಗೊತ್ತದ ಇಲ್ಲಿ ನೋಡ್ರಿ ಇಲ್ಲಿ ನಾವು ಕನ್ಫ್ಯೂಷನ್ ಮಾಡ್ತಾನೆ ಏನಪ್ಪಾ ಅಂದ್ರೆ ನಮ್ಮ ರಾಷ್ಟ್ರ ಧ್ವಜದ ನಮ್ಮ ರಾಷ್ಟ್ರ ಧ್ವಜ ನಮ್ಮ ರಾಷ್ಟ್ರ ಧ್ವಜ ಓಕೆ ರಾಷ್ಟ್ರ ಧ್ವಜ ಈ ತರ ಓಕೆ ಈ ತರ ಬರುತ್ತೆ ಇಲ್ಲಿ ಅಶೋಕ ಚಕ್ರ ಹೌದ್ರಿ ಇಲ್ಲಿ ನೋಡ್ರಿ ಇದು ಅಗಲ ಇದು ಅಗಲ ಅಗಲ ಇದು ಅಂದ್ರೆ ಇದು ಉದ್ದ ಉದ್ದ ಅಗಲ ಮತ್ತು ಉದ್ದ ಇಲ್ಲಿ ಕ್ವಶನ್ ಕೆತ್ತ ನಾವು ಏನಪ್ಪಾ ಅಂದ್ರೆ ಅಗಲ ಮತ್ತು ಅಗಲ ಮತ್ತು ಉದ್ದಗಳ ಅನುಪಾತ ಅಗಲ ಮತ್ತು ಉದ್ದಗಳ ಅನುಪಾತ ಅಂತ ಕೇಳ್ತಾನ ಅಗಲ ಮತ್ತು ಉದ್ದ ಅಂದ್ರೆ ಅಗಲ ಎಷ್ಟ್ರೆ ಇದು ಇದು ಎರಡು ಇದೇ ಸೈತ್ರಿ ಮೂರು ಅಂದ್ರೆ ಅಗಲ ಮತ್ತು ಉದ್ದ ಅಂತ ಕೇಳಿ ಟೂ ಇಷ್ಟು ತಿನ್ಬೇಕು ಸಡನ್ ಆಗಿ ತ್ರೀ ಇಷ್ಟು ತ್ರೀ ಇಷ್ಟು ಒನ್ ಟೂ ಆಗ್ತೀನೋ ಬಟ್ ಅಗಲ ಮತ್ತು ಉದ್ದ ಅಂತ ಕೇಳಿದ್ರೆ ಟೂ ಇಷ್ಟು ಒನ್ ರೀ ಅದೇ ರೀತಿ ಏನಪ್ಪಾ ಅಂದ್ರೆ ಉದ್ದ ಮತ್ತು ಅಗಲಗಳ ಉದ್ದ ಮತ್ತು ಉದ್ದ ಮತ್ತು ಏನಪ್ಪ ಉದ್ದ ಮತ್ತು ಉದ್ದ ಮತ್ತು ಅಗಲ ಅಗಲಗಳ ಅನುಪಾತ ಅಂತ ಕೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಏನಪ್ಪಾ ಅಂದ್ರೆ ತ್ರೀ ಇಷ್ಟು ತ್ರೀ ಇಷ್ಟು ಟೂ ತ್ರೀ ಇಷ್ಟು ಟೂ ಅದ ಹೌದ್ರಿ ಈ ಒಂದು ರಾಷ್ಟ್ರ ಧ್ವಜವನ್ನ ರಾಷ್ಟ್ರ ಧ್ವಜವನ್ನ ಇಲ್ಲಿ ಕೇಸರಿ ಬಿಳಿ ಹಸಿರು ಅಂತ ಬರೋದು ಕೇಸರಿ ಬಿಳಿ ಹಸಿರು ನೆವಿ ನೀಲಿನ ಇರ್ಪಾ ಅಂದ್ರೆ ಅಶೋಕ ಚಕ್ರದ ಹೌದಾ ಅಶೋಕ ಚಕ್ರ ಇಲ್ಲಿ ನೋಡ್ರಿ ಕೇಸರಿ ಏನನ್ನ ಸೂಚಿಸ್ಪ ಅಂದ್ರೆ ತ್ಯಾಗ ಯಾವ್ದ್ರಿ ಕೇಸರಿ ತ್ಯಾಗ ತ್ಯಾಗ ಓಕೆ ನೆಕ್ಸ್ಟ್ ಕೇಸರಿ ಬಿಳಿ ಏನತ್ತಾ ಅಂದ್ರೆ ಬಿಳಿ ಏನಪ್ಪಾ ಅಂದ್ರೆ ಒಂದು ಸತ್ಯ ಸತ್ಯ ಮತ್ತು ಸಕಾರಾತ್ಮಕ ಆಲೋಚನೆ ನೆಕ್ಸ್ಟ್ ಏನಪ್ಪ ಕೇಸರಿ ಬಿಳಿ ಹಸಿರು ಏನಪ್ಪಾ ಅಂದ್ರೆ ಸಮೃದ್ಧಿ ಅಥವಾ ಸಮೃದ್ಧಿ ಅಂತ ಬರ ಸಮೃದ್ಧಿ 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 ಹೌದಾ ಸಮೃದ್ಧಿ ಹಾಗಾದ್ರೆ ಅವ್ನ ಕ್ವಶನ್ ಕೇಳಪ್ಪಾ ಅಂದ್ರೆ ರಾಷ್ಟ್ರೀಯ ಧ್ವಜದಲ್ಲಿರ್ತಕ್ಕಂಥ ಬಿಳಿ ಬಣ್ಣವು ಏನನ್ನು ನೋಡಿ ಸತ್ಯ ಸತ್ಯ ಮತ್ತು ಸಕಾರಾತ್ಮಕ ಅಥವಾ ಆಲೋಚನೆಗಳ ಪರಿಶುದ್ಧತೆ ಸಕಾರಾತ್ಮಕ ಯೋಚನೆ ಅಂತ ಕರಿತಿರೋದನ್ನ ಇದಕ್ಕೆ ಆನ್ಸರ್ ಬಿಳಿ ಬಣ್ಣ ಸತ್ಯವನ್ನ ಸೂಚಿಸ್ತದೆ ಯಾವ್ದು ಸತ್ಯವನ್ನ ಸೂಚಿಸ್ತತಿ ಇದು ರಾಷ್ಟ್ರೀಯ ಧ್ವಜಕ್ಕೆ ಸಂಬಂಧಪಟ್ಟಂಗ ಕ್ವಶನ್ ಇದು ಓಕೆ ನೆಕ್ಸ್ಟ್ ಇಲ್ಲಿ ಈ ರಾಷ್ಟ್ರೀಯ ಧ್ವಜ ಐತಿಲ್ಲ ಈ ರಾಷ್ಟ್ರೀಯ ಧ್ವಜವನ್ನ ನಾವು ಅಂದ್ರೆ ಇದು ಚ್ಯುತಿ ಬರದ ಹಾಗೆ ಗ ಗೋರ್ಮೆಂಟ್ ಕಾಲೇಜ್ಗಳಲ್ಲಿ ಓಕೆ ಮತ್ತೆ ಸರ್ಕಾರಿ ಕಾಲೇಜ್ಗಳಲ್ಲಿ ಶಾಲಾ ಕಾಲೇಜ್ಗಳಲ್ಲಿ ಗೋರ್ಮೆಂಟ್ ಆಫೀಸ್ಗಳಲ್ಲಿ ಏನಪ್ಪ ಅಂದ್ರೆ ಧ್ವಜಾರೋಹಣ ಮಾಡಬಹುದು ಆದ್ರೆ ಇದಕ್ಕೆ ಯಾವುದೇ ಚ್ಯುತಿ ಬರದ ಹಾಗೆ ಅಂದ್ರೆ ಅಗೌರವ ತೋರದ ಹಾಗೆ ಏನಪ್ಪಾ ಅಂದ್ರೆ ನಾವು ಇದನ್ನ ಧ್ವಜಾರೋಹಣ ಮಾಡ್ಬೇಕು ಹಾಗಂತ ಯಾರು ಅಗೌರವ ತೋರಬಾರ್ದಂತ ಹೇಳಿ ರಾಷ್ಟ್ರ ಧ್ವಜ ಅಸಮರ್ಪಕ ಬಳಕೆ ನಿಷೇಧ ಕಾಯ್ದೆ ಯಾವಾಗ ಬರುತ್ತಪ್ಪ ಅಂದ್ರೆ ಎರಡ್ ಸಾವಿರದ ಎರಡರಲ್ಲಿ ಯಾವಾಗ್ರಿ ಎರಡ್ ಸಾವಿರದ ಏಳ್ ಅಂದ್ರೆ ಯಾರಾದ್ರೂ ನೀವು ಅದಕ್ಕೆ ಡಿಸ್ರಿಸ್ಪೆಕ್ಟ್ ತೋರ್ಸಿದ್ರೆ ಅಥವಾ ಗೌರವ ತೋರ್ಸಿಲ್ಲ ಅಂದ್ರೆ ಎರಡ್ ಸಾವಿರದ ಎರಡ್ ಆಕ್ಟ್ ಮುಖಾಂತರ ನಿಮ್ಗೆ ಏನಪ್ಪಾ ಅಂದ್ರೆ ಕೇಸ್ ಹಾಕುವಂತ ಚಾನ್ಸ್ ಇರದ ಹೌದ್ರಿ ಇಲ್ಲಿ ನಮ್ಮ ಸಂವಿಧಾನದಲ್ಲಿ ನಮ್ಮ ರಾಷ್ಟ್ರೀಯ ಚಿಹ್ನೆಗಳವಲ್ಲ ಇವುಗಳಿಗೆ ನಾವು ಗೌರವ ಹೇಳಿ ಫಂಡಮೆಂಟಲ್ ಡ್ಯೂಟೀಸ್ ಅಂತ ಬರ್ತಾರೆ ಫಂಡಮೆಂಟಲ್ ಡ್ಯೂಟೀಸ್ ಕ್ವಶನ್ ಫಂಡಮೆಂಟಲ್ ಮೂಲಭೂತ ಕರ್ತವ್ಯಗಳು ಟೋಟಲ್ ನಮ್ಮ ಸಂವಿಧಾನದ ಮೂಲ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳು ಎಷ್ಟ ಸಡನ್ ಆಗಿ ಹತ್ ಅಂತ ತಿನ್ಬಿಡ್ತೀವಿ ನಾವು ಓಕೆ ಯಾವುದೇ ಮೂಲ ಸಂವಿಧಾನದಲ್ಲಿ ಯಾವುದೇ ಏನಪ್ಪಾ ಅಂದ್ರೆ ಮೂಲಭೂತ ಕರ್ತವ್ಯಗಳು ಇಲ್ಲ ನಾವು ಅದನ್ನ ನಾವದನ್ನ ಹತ್ತೊಂಬತ್ ನೂರ ಹತ್ತೊಂಬತ್ ನೂರ ಎಪ್ಪತ್ತಾರಲ್ಲಿ ಹತ್ತೊಂಬತ್ ನೂರ ಎಪ್ಪತ್ತಾರಲ್ಲಿ ಎಪ್ಪತ್ತಾರಲ್ಲಿ ಏನಪ್ಪಾ ಅಂದ್ರೆ ನಲ್ವತ್ತ ಎರಡನೇ ತಿದ್ದುಪಡಿ ಮಾಡಿ ನಲ್ವತ್ತೆರಡನೇ ತಿದ್ದುಪಡಿ ಮಾಡಿ ಹತ್ತು ಹತ್ತು ಮೂಲಭೂತಗಳನ್ನ ಸೇರಿಸ್ತೀವಿ ನಾವು ಹಾಗಾದ್ರೆ ಯಾವುದೇ ಮೂಲಸೌಧದಲ್ಲಿ ಇದ್ದಿದ್ದಿಲ್ಲ ನಾವೇನಪ್ಪಾ ಅಂದ್ರೆ ನಲ್ವತ್ತೆರಡನೇ ನಲ್ವತ್ತೆರಡನೇ ತಿದ್ದುಪಡಿ ಮಾಡಿ ಹತ್ತು ಮೂಲಭೂತ ಸಂವಿಧಾನಗಳನ್ನ ಸೇರ್ಪಡೆ ಮಾಡ್ತೀವಿ ಮೂಲಭೂತ ಕರ್ತವ್ಯಗಳನ್ನ ಸೇರ್ಪಡೆ ಮಾಡ್ತೀವಿ ಇಲ್ಲಿ ರಾಷ್ಟ್ರ ಧ್ವಜಗಳಿಗೆ ಅಂದ್ರೆ ಗೌರವ ತೋರೋದು ಕೂಡ ಒಂದು ಮೂಲಭೂತ ಕರ್ತವ್ಯ ಓಕೆ ಪ್ರಸ್ತುತ ಒನ್ ಇಸ್ವಲ್ ಟು ಹನ್ನೊಂದು ಹನ್ನೊಂದ್ ಯಾರಪ್ಪ ಅಂದ್ರೆ ಎರಡ್ ಸಾವಿರದ ಎರಡರಲ್ಲಿ ಎಂಬತ್ತಾರನೇ ತಿದ್ದುಪಡಿ ಮಾಡಿ ಎಂಬತ್ತಾರನೇ ತಿದ್ದುಪಡಿ ಮಾಡಿ ಏನಪ್ಪಾ ಅಂದ್ರೆ ಆರರಿಂದ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸುವುದು ಅವರ ಪಾಲಕರ ಆದ್ಯ ಕರ್ತವ್ಯ ಅಂತ ಹೇಳಿದ್ರು ಆದ್ಯ ಕರ್ತವ್ಯ ಎಷ್ಟನೇ ಆಟಗ ಸೇರಿಸಪ್ಪ ಅಂದ್ರೆ ನಲವತ್ತು ಎ ಯಾವ್ದ್ರಿ ನಲ್ವತ್ತು ಎ ನಲವತ್ತು ಎ ಆರ್ಟಿಕಲ್ ನಂಬರ್ ನಲವತ್ತೇಳು ಐವತ್ತು ಎ ಅದು ಅದ್ರ ಐವತ್ತು ಐವತ್ತು ಎನ ಸೇರ್ಪಡೆ ಮಾಡ್ತಾರ ಐವತ್ತು ಎ ಸೇರ್ಪಡೆ ಮಾಡಿ ಏನಪ್ಪಾ ಅಂದ್ರೆ ಎಲ್ರು ಕೂಡ ತಮ್ಮ ಮಕ್ಕಳಿಗೆ ಏನಪ್ಪಾ ಅಂದ್ರೆ ನಾಲ್ಕರಿಂದ ಸಾರಿ ಆ ಎಷ್ಟು ಆರಿಂದ ಹದಿನಾಲ್ಕು ವರ್ಷ ಮಕ್ಕಳಿಗೆ ಏನಪ್ಪಾ ಎಜುಕೇಶನ್ ಹೇಳಿ ಪಾಲಕರ ಆದ್ಯ ಕರ್ತವ್ಯ ಅಂತ ಹೇಳ್ತಾರೆ ಪ್ರಸ್ತುತ ಹೆಸರಪ್ಪ ಅಂದ್ರೆ ಹನ್ನೊಂದು ಮೂಲ ಕರ್ತವ್ಯದ ಅದರಲ್ಲಿ ಒಂದ್ ಯಾವ್ದಪ್ಪ ಅಂದ್ರೆ ರಾಷ್ಟ್ರ ಧ್ವಜಕ್ಕೆ ರಾಷ್ಟ್ರ ಲಾಂಛನಕ್ಕೆ ರಾಷ್ಟ್ರ ಪ್ರಾಣಿಗಳಿಗೆ ಏನಪ್ಪಾ ಅಂದ್ರೆ ಗೌರವ ಹೇಳಿ ನಮ್ಮ ಸಂವಿಧಾನದಲ್ಲಿ ಕೂಡ ಏನಪ್ಪಾ ಅಂದ್ರೆ ಮೆನ್ಷನ್ ಅದಾವೆ ಹೌದ್ರಿ ಇವುಗಳಿಗೆ ಅಂತಲ್ಲ ಇಲ್ಲಿ ನೋಡ್ರಿ ಈ ರಾಷ್ಟ್ರ ಧ್ವಜವನ್ನ ಅತಿ ಹೆಚ್ಚು ಎಲ್ಲಿ ಪ್ರೊಡಕ್ಷನ್ ಮಾಡ್ತಾರೆ ಎಲ್ಲಿ ಅನ್ನ ಉತ್ಪಾದನೆ ಮಾಡ್ತಾರಪ್ಪಾ ಅಂದ್ರೆ ಇಲ್ಲಿ ಇಲ್ಲಿ ಧಾರವಾಡದಲ್ಲಿ ಧಾರವಾಡ ಹತ್ರ ಒಂದು ಗರಗತ್ತ ಒಂದು ಪ್ಲೇಸ್ ಬರುತ್ತೆ ಅಲ್ಲಿ ಅತಿ ಹೆಚ್ಚು ಏನಪ್ಪಾ ಅಂದ್ರೆ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ರೆಡಿ ರೆಡಿಗದಪ್ಪಾ ಅಂದ್ರೆ ಧಾರವಾಡ ಇನ್ನೊಂದು ಇದು ಕಾಯ್ದೆ ಪತ್ತಲ ಎರಡ್ ಸಾವಿರದ ಎರಡರಲ್ಲಿ ಈಗ ಇತ್ತೀಚೆಗೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ತಿದ್ದುಪಡಿ ಮಾಡಿದಾರ ಏನ್ ತಿದ್ದುಪಡಿ ಮಾಡಿದಾರಪ್ಪಾ ಅಂದ್ರೆ ಈಗ ಹರ್ ಗರ್ ತಿರಂಗ ಅಂತ ತಗೊಂಡ್ಬಂದ್ ನಾವು ನಮ್ಮ ಸಂವಿಧಾನ ಏನಪ್ಪಾ ನಮ್ಮ ಭಾರತವು ಸ್ವಾತಂತ್ರ್ಯ ಪಡೆದು ಎಪ್ಪತ್ತೈದು ವರ್ಷ ಆಯ್ತು ಎಪ್ಪತ್ತೈದು ಆಜಾದಿ ಅಮೃತ ಮಹೋತ್ಸವನ ನಾವು ಏನಪ್ಪಾ ಅಂದ್ರೆ ಆಚರಣೆ ಮಾಡಿದ್ವಿ ಅವಾಗ ಹರ್ ಗರ್ ತಿರಂಗ ಅಂದ್ರೆ ಪ್ರತಿ ಮನೆ ಮೇಲೆ ಏನಪ್ಪಾ ಅಂದ್ರೆ ಒಂದು ಧ್ವಜವನ್ನ ಆರಿಸ್ಬೇಕಂತೇಳಿ ಎಲ್ಲ ಅನೌನ್ಸ್ಮೆಂಟ್ ಮಾಡಿದ್ರು ಅವಾಗ ಈ ಯಾಕ್ ಏನ್ ಹೇಳುತ್ತಪ್ಪಾ ಅಂದ್ರೆ ಎಲ್ಲಾ ಧ್ವಜಗಳನ್ನ ಎಲ್ಲಾ ಧ್ವಜಗಳನ್ನ ಓನ್ಲಿ ಖಾದಿ ಮತ್ತು ರೇಷ್ಮೆ ಬಟ್ಟೆಗಳಲ್ಲಿ ತಯಾರು ಮಾಡ್ಬೇಕಂತ ಹೇಳುತ್ತೆ ಯಾವ್ದ್ರಿ ಕಾದಿ ಓನ್ಲಿ ಹಂಗ್ ಪ್ಲಾಸ್ಟಿಕ್ ಓಕೆ ಅಂದ್ರೆ ಪಾಲಿಸ್ಟರ್ ಬಟ್ಟೆ ಒಳಗಡೆ ರೆಡಿ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಆವಾಗ ಇಡೀ ನಮ್ಮ ದೇಶದಲ್ಲಿರ್ತಕ್ಕಂತ ಎಲ್ಲಾ ಮನೆಗಳಿಗೆ ಖಾದಿ ಮತ್ತು ರೇಷ್ಮೆ ಮುಖಾಂತರ ರೆಡಿ ಮಾಡಿ ಕೊಡ್ಲಿಕ್ಕೆ ಕೊಡುವುದು ಅಸಾಧ್ಯವಾದ ಕೆಲಸ ಅದಕ್ಕೋಸ್ಕರ ಹತ್ತೊಂಬತ್ ನೂರ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಈ ಕಾಯ್ದೆಗೆ ತಿದ್ದುಪಡಿ ತಂದು ಏನ್ ಮಾಡಿಪಾ ಅಂದ್ರೆ ಧ್ವಜಗಳನ್ನ ಏನಪ್ಪಾ ಅಂದ್ರೆ ಪ್ಲಾಸ್ಟಿಕ್ ಅಲ್ಲಿ ಮಾಡಬಹುದು ಪಾಲಿಸ್ಟರ್ ಬಟ್ಟೆಯಲ್ಲೂ ಮಾಡ್ಬೋದು ಅಂತೇಳಿ ಏನಪ್ಪಾ ಅಂದ್ರೆ ಅದನ್ನ ಅಹ್ ಚೇಂಜಸ್ ಮಾಡಿದ್ರು ಮತ್ತೆ ಇನ್ನೊಂದೇನ್ ಚೇಂಜಸ್ ಮಾಡಿದ್ರು ಅಂದ್ರೆ ನಾವು ಇದೇನಪ್ಪ ಎರಡ್ ಸಾವಿರ ಎರಡು ಯಾಕೆ ಏನಪ್ಪಾ ಅಂದ್ರೆ ಧ್ವಜವನ್ನ ಧ್ವಜಾರೋಹಣವನ್ನ ಸೂರ್ಯ ಸೂರ್ಯ ಸೂರ್ಯಾಸ್ತ ಸೂರ್ಯ ಸೂರ್ಯೋದಯ ಆದ್ಮೇಲೆ ಸೂರ್ಯೋದಯ ಆದ್ಮೇಲೆ ಮತ್ತು ಸೂರ್ಯಾಸ್ತಕ್ಕಿಂತ ಮುಂಚೆ ಮಾತ್ರ ಧ್ವಜಾರೋಹಣ ಮಾಡ್ಬೇಕಂತ ಹೇಳ್ತಿದ್ರು ಯಾವ್ದ್ರಿ ಎರಡ್ ಸಾವಿರದ ಎರಡು ಬಟ್ ಏನ್ ತಿದ್ದುಪಡಿ ಮಾಡಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದ್ರಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದ್ರಲ್ಲಿ ನಾವು ಹರಗು ಇಪ್ಪತ್ನಾಲ್ಕು ನಾವು ಮನೆ ಮೇಲೆ ಹಾರಿಸಿದ್ರು ನೋಡ್ಬೇಕು ನೀವು ಹಾರಿಸಿದ್ರೆ ಅವಾಗ ಏನ್ ಮಾಡಿದ್ರಪ್ಪ ಅಂದ್ರೆ ಇಲ್ಲ ದಿನದ ಇಪ್ಪತ್ನಾಲ್ಕು ದಿನಗಳ ಗಂಟೆ ಅಂದ್ರೆ ಧ್ವಜಾರೋಹಣ ಮಾಡಬಹುದು ಅಂತೇಳಿ ಎರಡ್ ಸಾವಿರದ ಇಪ್ಪತ್ತೊಂದ್ರಲ್ಲಿ ತಿದ್ದುಪಡಿಯನ್ನ ತಗೊಂಡ್ ಬಂದ್ರು ಎರಡ್ ಸಾವಿರದ ಇಪ್ಪತ್ತೊಂದರ ತಿದ್ದುಪಡಿ ತಗೊಂಡ್ ಬಂದ್ರು ಹೌದಾ ಇಲ್ಲಿ ನೋಡ್ರಿ ಈ ಧ್ವಜಗಳನ್ನ ರೆಡಿ ಮಾಡೋದು ಮತ್ತೆ ಅವುಗಳನ್ನ ಏನಪ್ಪಾ ಅಂದ್ರೆ ಮಾರಾಟ ಮಾಡೋದು ಯಾವ ತರ ಇರ್ಬೇಕಂತ ರೂಲ್ಸ್ ಅಂಡ್ ರೆಗುಲೇಷನ್ಸ್ ಹೇಳಿಕೊಡುವಂತ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಯಾವ್ದ್ರಿ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಅಂತ ಬರುತ್ತೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಅಂತ ಬರುತ್ತೆ ಇನ್ನು ಈ ಸಂಸ್ಥೆ ಒಂದು ಬರುತ್ತಿಲ್ಲ ಇಲ್ಲಿ ಗದಗದಲ್ಲಿ ಬರುತ್ತೆ ಅದು ಕೆ ಕೆ ಜಿ ಡಬಲ್ ಎಸ್ ಎನ್ ಕರ್ನಾಟಕ ಖಾದಿ ಗ್ರಾಮೋದ್ಯೋಗ ಸಂಯುಕ್ತ ಸಂಘ ಅಂತ ಬರುತ್ತೆ ಕರ್ನಾಟಕ ಖಾದಿ ಗ್ರಾಮೀಣ ಸಯೋ ಸಂಯುಕ್ತ ಸಂಘ ಅಂತ ಬರತ್ರಿ ಇಲ್ಲಿ ಗದಗ ಒಳಗಡೆ ಐತಿ ಗದಗದಲ್ಲಿ ಬರುತ್ತೆ ಇದನ್ ಅಂದ್ರೆ ಈ ರೆಡಿ ಮಾಡ್ತಕ್ಕಂತ ಒಂದು ಸಂಸ್ಥೆ ಇದು ಓಕೆ ಯಾವ ತರ ಮಾಡ್ಬೇಕಂತ ಹೇಳುವಂತ ಸಂಸ್ಥೆ ಯಾವ್ದು ಅದು ರಾಷ್ಟ್ರೀಯ ಧ್ವಜಕ್ಕೆ ಸಂಬಂಧಪಟ್ಟಂಗ ಕ್ವಶನ್ ಕೇಳ್ತಾನ ಯಾವಾಗ ಅಳವಡಿಸ್ಕೊಂಡಿಪ್ಪ ಅಂದ್ರೆ ಹತ್ತೊಂಬತ್ ನಲವತ್ತೇಳು ಮತ್ತೆ ಜುಲೈ ಇಪ್ಪತ್ತೆರಡು ಅದೇ ರಾಷ್ಟ್ರೀಯ ಹಾಡು ಮತ್ತೆ ರಾಷ್ಟ್ರೀಯ ಧ್ವಜವನ್ನ ರಾಷ್ಟ್ರೀಯ ಹಾಡು ಮತ್ತು ರಾಷ್ಟ್ರೀಯ ಗೀತೆಯನ್ನ ಹತ್ತೊಂಬತ್ ನೂರ ಐವತ್ತು ಜನವರಿ ನಾಲ್ಕನೇ ತಾರೀಕು ನಾವು ಅಳವಡಿಸ್ಕೊಂಡಿವಿ ಯಾವಾಗ್ರಿ ಜನವರಿ ಇಪ್ಪತ್ನಾಲ್ಕನೇ ತಾರೀಕು ಅದೇ ತರ ರಾಷ್ಟ್ರ ಲಾಂಛನವನ್ನ ರಾಷ್ಟ್ರ ಲಾಂಛನವನ್ನ ಹತ್ತೊಂಬತ್ ನೂರ ಐವತ್ತು ಹತ್ತೊಂಬತ್ ನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಏನಪ್ಪಾ ಅಂದ್ರೆ ನಾವು ಅದನ್ನ ಕೊಂಡಿದ್ದೇವೆ ಅಳವಡಿಸಿ ಕೊಂಡಿದ್ದೇವೆ ಇಷ್ಟು ಇನ್ಫಾರ್ಮೇಶನ್ ಅಂದ್ರೆ ಕ್ವಶನ್ ಖೇತನ ಇಲ್ಲಿ ಉದ್ದ ಮತ್ತು ಅಗಲಗಳಿಗೆ ಕ್ವೇಶನ್ ಈಗ ಅಶೋಕ ಚಕ್ರ ಇತ್ತಲ್ಲ ಈ ಅಶೋಕ ಚಕ್ರ ಏನು ಎಷ್ಟಪ್ಪ ಅಂದ್ರೆ ಇಪ್ಪತ್ನಾಲ್ಕು ಗೆರೆಗಳ ಇಪ್ಪತ್ನಾಲ್ಕು ಇರು ಏನೋ ಸೂಚಿಸುತ್ತಪ್ಪ ಅಂದ್ರೆ ಅದು ದಿನದ ಇಪ್ಪತ್ನಾಲ್ಕು ಗಂಟೆನೂ ಹೌದು ಮತ್ತು ಪ್ರಗತಿಯ ಅಂದ್ರೆ ರೊಟೇಷನ್ ಚಕ್ರ ರೊಟೇಷನ್ ಆಗಿಲ್ಲ ಅಂದ್ರೆ ಪ್ರಗತಿ ಆಗ್ತಾ ಇರಬೇಕು ಅವಾಗಲೂ ಓಕೆ ಪ್ರಗತಿಯ ಸಂಕೇತನೂ ಕೂಡ ಯಾವಪ್ಪ ಅಂದ್ರೆ ಇದು ಅಶೋಕ ಚಕ್ರ ನವಿನಿಲಿ ಬಂಡವಾಳಗಡೆ ಇರ್ತದೆ ನೆವಿನಿಲಿ ಬಂಡವಾಳಗಡೆ ಇರುತ್ತೆ ಇಷ್ಟಪ್ಪ ಅಂದ್ರೆ ರಾಷ್ಟ್ರೀಯ ಧ್ವಜಕ್ಕೆ ಸಂಬಂಧಪಟ್ಟಂಗೆ ನಿಮ್ಗೆ ಗೊತ್ತಿರ್ಬೇಕು ನೆಕ್ಸ್ಟ್ ಕ್ವೆಶನ್ ನೆಕ್ಸ್ಟ್ ಕ್ವೆಶನ್ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಕ್ವೆಶನ್ ನೆಕ್ಸ್ಟ್ ಕ್ವಶನ್ ನೋಡ್ರಿ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಕ್ವಶನ್ ವಿಶ್ವ ಪ್ರಸಿದ್ಧ ಖುಜರಾಹು ದೇವಾಲಯಗಳು ಕುಜರಾಹು ಟೆಂಪಲ್ಸ್ ಅಂತ ಕರಿತೀವಿ ವಿಶ್ವ ಪ್ರಸಿದ್ಧ ಖುಜರಾಹು ಖುಜುರಾಹು ದೇವಾಲಯಗಳು ಎಲ್ಲಿ ನೆಲೆಗೊಂಡಿವೆ ಅಂದ್ರೆ ಯಾವ ರಾಜ್ಯದಲ್ಲಿ ಅಂದ್ರೆ ಕ್ವಶನ್ ಕೇಳ ದೇವಾಲಯಗಳು ಕುಜರಾವು ದೇವಾಲಯಗಳು ಇವೇಂದ್ರ ಕುಜರಾಹು ದೇವಾಲಯಗಳು ಕುಜರಾವು ದೇವಾಲಯಗಳಲ್ರಿ ಈ ಕುಜರಾಹು ದೇವಾಲಯಗಳನ್ನ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆ ಮಾಡಿದ್ಯಾವುಪ್ಪ ಅಂದ್ರೆ ಹತ್ತೊಂಬತ್ ನೂರ ಎಂಬತ್ತಾರಲ್ಲಿ ಹತ್ತೊಂಬತ್ ನೂರ ಎಂಬತ್ತಾರಲ್ಲಿ ವಿಶ್ವ ವಿಶ್ವ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆ ಮಾಡ್ತಾರೆ ಇಲ್ಲಿ ನೋಡ್ರಿ ಇವತ್ತಿನವರೆಗೆ ಟೋಟಲ್ ಎಷ್ಟು ಯುನೆಸ್ಕೋ ಪಟ್ಟಿಗೆ ಆಗಪ್ಪ ಅಂದ್ರೆ ನಲ್ವತ್ತು ಎಷ್ಟ್ರಿ ನಲ್ವತ್ತು ಟೋಟಲ್ ನಲವತ್ತು ಯುನೆಸ್ಕೋ ಪಟ್ಟಿ ಸೇರ್ತಕ್ಕಂಥ ಕರ್ನಾಟಕದಿಂದ ಮೂರು ಅವು ರೀ ಕರ್ನಾಟಕದಿಂದ ಮೂರು ಒಂದು ಪಟ್ಟದ ಕಲ್ಲು ಆಗಿರ್ಬೋದು ಇನ್ನೊಂದು ಹಂಪಿ ಆಗಿರ್ಬೋದು ಇನ್ನೊಂದು ಯಾವಪ್ಪಾ ಅಂದ್ರೆ ಪಶ್ಚಿಮ ಘಟ್ಟಗಳು ಇವು ಮೂರು ಕರ್ನಾಟಕದ ಹೌದಾ ಅದೇ ರೀತಿ ಈ ಮತ್ಸರ್ ನಲವತ್ತನೇದ್ ಯಾವ್ದಪ್ಪ ಹೇಳಂಗಾರ ನಲವತ್ತನೇದ್ ಯಾವ್ದಪ್ಪ ಅಂದ್ರೆ ರಾಮಪ್ಪ ಟೆಂಪಲ್ ಯಾವ್ದು ಯಾವ್ದ್ರಿ ರಾಮಪ್ಪ ಟೆಂಪಲ್ ರಾಮಪ್ಪ 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 ದೇವಾಲಯ 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 ಹೈದರಾಬಾದ್ ಹೈದ್ರಾ ಹೈದರಾಬಾದ್ ಹೈದರಾಬಾದ್ ಅದೇ ರೀತಿ ಮೂವತ್ತೊಂಬತ್ತನೇ ಮೂವತ್ತೊಂಬತ್ತನೇ ಜಾವಪ್ಪ ಅಂದ್ರೆ ಮೂವತ್ತೊಂಬತ್ತನೇ ಜಾವತ್ ಅಂದ್ರೆ ಮೂವತ್ತೊಂಬತ್ತು ಯಾವಪ್ಪ ಅಂದ್ರೆ ಡೋಲಬೀರ ಅಂತ ಬರುತ್ತೆ ಇಲ್ಲಿ ಡೋಲಬೀರ ಸಿಂಧು ನದಿ ನಾಗರಿಕ ಸಂಬಂಧಪಟ್ಟ ಒಂದು ಇದು ಓಕೆ ಡೋಲವೀರ ದೊಲಬೀರ ಇದೇನಿತ್ ಅಂದ್ರೆ ಧೋಲಬೀರ ಗುಜರಾತ್ ಯಾವ್ದ್ರಿ ಗುಜರಾತ್ ಗುಜರಾತ್ ಡೋಲವೀರ ಗುಜರಾತ್ ಒಳಗಡೆ ಡೋಲವೀರ ಅಂದ್ರೆ ಗುಜರಾತ್ ಒಳಗಡೆ ಹೌದ್ರಿ ನೆಕ್ಸ್ಟ್ ಈಗ ಫಸ್ಟ್ ಪಲ್ಯಾಪ್ ಅಂದ್ರೆ ಅಜಂತ ಈ ಎಲ್ಲೋರ ಓಕೆ ಇವೇನಪ್ಪಾ ಅಂದ್ರೆ ಎಂಬತ್ ಮೂರಲ್ಲಿ ಓಕೆ ಫಸ್ಟ್ ಸೇರ್ಪಡೆ ಆಗಿರ್ತಕ್ಕಂಥವು ಸ್ವಲ್ಪ ನೋಡ್ಕೊಡ್ರಲ್ವತ್ತು ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆ ಆಗಿರ್ತ ಓಕೆ ಯುನೆಸ್ಕೋ ಹೌದಾ ಇಷ್ಟ ಏನಪ್ಪಾ ಅಂದ್ರೆ ನಿಮ್ಗೆ ಗೊತ್ತಿರ್ಲಿ ಈ ಕುಜರಾಹು ಎಲ್ಲದಪ್ಪ ಅಂದ್ರೆ ಕುಜರಾಹು ದೇವಾಲಯಗಳು ಇಲ್ಲವಪ್ಪ ಅಂದ್ರೆ ಇವು ಇವೇನಪ್ಪ ಅಂದ್ರೆ ಮಧ್ಯಪ್ರದೇಶ ಹೊಡೆದ ಎಲ್ರಿ ಮಧ್ಯಪ್ರದೇಶ ದೇವಾಲಯಗಳು ಇಲ್ಲಪ್ಪ ಅಂದ್ರೆ ಮಧ್ಯಪ್ರದೇಶ ಹೊಡೆದವ ಇಲ್ಲಿ ಈ ಕುಜರಾಹು ದೇವಾಲಯ ಅಲ್ಲಿ ಒಂದು ಉತ್ಸವವನ್ನ ಮಾಡ್ತಾರೆ ಉತ್ಸವವನ್ನ ಪ್ರತಿ ವರ್ಷ ಒಂದು ಉತ್ಸವ ಫೆಸ್ಟಿವಲ್ ಅಂತ ಕರಿತೀವಿ ನಾವು ಅದಪ್ಪ ಅಂದ್ರೆ ಖುರಾಹು ಮಹೋತ್ಸವ ಅಂತೇಳಿ ಯಾವ್ದ್ರಿ ಖುರಾಹು ಮಹೋತ್ಸವ ಅಂತೇಳಿ ಮಧ್ಯ ಪರ್ಶು ಒಳಗಡೆ ನಾವು ಮಾಡ್ತೀವಿ ಅದು ಪ್ರತಿ ವರ್ಷ ಅದು ಅದಕ್ಕೊತ್ತೀರಿ ಕುಜರಾಹು ಮಹೋತ್ಸವ ಕುಜರಾ ಮಹೋತ್ಸವ ಇದನ್ನ ಕಟ್ಟಿದಾರಪ್ಪ ಅಂದ್ರೆ ಐ ತಿಂಕ್ ಚಂದೇಲರು ಅಂತ ಬರ್ತಾರೆ ಓಕೆ ಚಂದೇಲರು ವಿಷ್ಣು ಓಕೆ ಇವೆಲ್ಲ ಕೆಲವೊಂದು ಶಿವ ಬರ್ತಾಲ್ರಿ ಅವುಗಳಿಗೆ ಸಂಬಂಧಪಟ್ಟಂಗೆ ಯಾರಪ್ಪ ಅಂದ್ರೆ ಚಂದೇಲರು ಇದನ್ನ ಮಧ್ಯ ಪರಿಸ ಫಸ್ಟ್ ಪೈಲ ಒಳಗಡೆ ಪೈಲ ಅದನ್ನ ಕಟ್ಟಿದವ್ರು ಯಾರಪ್ಪ ಅಂದ್ರೆ ಇಲ್ಲಿ ಮಧ್ಯ ಪಳಸೋ ಕಟ್ಟ ಇಷ್ಟ ಗೊತ್ತಿರಲಂ ಇದು ವಿನೇಶ್ ಕೋಪಟ್ಟಿಸಿದ್ರೆ ಹತ್ತೊಂಬತ್ ನೂರ ಎಂಬತ್ ಆರಲ್ಲಿ ಎಂಬತ್ ಆರಲ್ಲಿ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಕ್ವೆಶನ್ ನೆಕ್ಸ್ಟ್ ಕ್ವೆಶನ್ ನೋಡಿ ವಿದ್ಯುತ್ ಪ್ರವಾಹ ಮೋಸ್ಟ್ ಇಂಪಾರ್ಟೆಂಟ್ ಸೈನ್ಸ್ ಇದು ಓಕೆ ವಿದ್ಯುತ್ ಪ್ರವಾಹ ಅಂದ್ರೆ ಎಲೆಕ್ಟ್ರಿಕ್ ಕರೆಂಟ್ ಇವೆಲ್ಲ ಲೈಟ್ ಇಟ್ಟಲ್ಲ ಎಲೆಕ್ಟ್ರಿಕ್ ಕರೆಂಟ್ ಅಂದ್ಬಿಟ್ಟು ಈಗ ಎಲೆಕ್ಟ್ರಿಕ್ ಕಂಟ್ಲ

ಎಲೆಕ್ಟ್ರಾನ್ಸ್ 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 ನೆಗೆಟಿವ್ ಚಾರ್ಜ್ ಇತ್ತು ಎಲೆಕ್ಟ್ರಾನ್ ಅಂದ್ರೆ ಕ್ವಶನ್ ಕೇಳ್ತಾನೆ ವಿದ್ಯುತ್ ಪ್ರವಾಹ ಎಂದ್ರೆ ಏನು ಎಲೆಕ್ಟ್ರಿಕ್ ಕರೆಂಟ್ ಅಂದ್ರೆ ಒಂದು ಒಂದು ಇದ್ರ ಮೆಟಲ್ ಓಕೆ ತಾಂಬ್ರದ ಒಂದು ವೈರ್ ಅಂತ ಕೊಡಿ ಅದರ ಎಲೆಕ್ಟ್ರಾನ್ಸ್ ಗಳ ಮೂವ್ಮೆಂಟ್ ಮೂಮೆಂಟ್ ಓಕೆ ಅದಕ್ಕೆ ನಾವ್ ಏನ್ ಕೇಳ್ತೀವಪ್ಪ ಅಂದ್ರೆ ಎಲೆಕ್ಟ್ರಾನ್ಸ್ ಅಂತ ಏನು ವಿದ್ಯುತ್ ಪ್ರವಾಹ ಅಂತ ಕರೀತೀವಿ ಕ್ವಶನ್ ಕೇಳ್ ಅಂದ್ರೆ ಈ ವಿದ್ಯುತ್ ಪ್ರವಾಹವನ್ನು ಯಾವುದರಿಂದ ಅಳೆಯಲಾಗುತ್ತದೆ ಕೇಳ್ತಾನ ವಿದ್ಯುತ್ ಪ್ರವಾಹ ಯಾವ್ದು ಅಳೆಯಲಾಗುತ್ತಾ ಅಂದ್ರೆ ಅದು ಅಮೀಟರ್ ಯಾವ್ದ್ರಿ ಅಮೀಟರ್ ಅಮೀಟರ್ನಿಂದ ಏನಪ್ಪಾ ಅಂತ ಅಂದ್ರೆ ವಿದ್ಯುತ್ ಪ್ರವಾಹ ಅಳಿತೀವಿ ನಾವು ಇಲ್ಲಿ ಈ ವಿದ್ಯುತ್ ಪ್ರವಾಹದ ಯಾವ್ದಿಂದ ಅಳಿತೀಪಾ ಅಂದ್ರೆ ನಾವು ಓಮ್ಸ್ ಅಂತ ಯಾವ್ದ್ರಿ ಅಂಪಿಯರ್ ಯಾವ್ದು ಸಾರಿ ಅಂಪಿಯರ್ 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 ಅಂತ ಬರತ್ರಿ ಅಂಪಿಯರ್ ಅಂತ ಬರತ್ತೆ ಈ ಅಂಪಿಯರ್ ಮುಖಾಂತರ ನಾವು ಅದನ್ನ ಅಳಿಸ್ತೀವಿ ಹಾಗಾದ್ರೆ ಅಂಪಿಯರ್ ಅಂದ್ರೆ ಇದನ್ನ ಒಂದು ಚಿಹ್ನೆಯಿಂದ ನಾವು ಗುರುತಿಸ್ತಿಪ್ಪ ಅಂದ್ರೆ ಏನಬಾರ್ದ್ರಿ ಓಕೆ ಎಲೆಕ್ಟ್ರಿಕ್ ಕರೆಂಟ್ ಯಾವಾಗ್ಲು ಎಲೆಕ್ಟ್ರಿಕ್ ಕರೆಂಟ್ ಯಾವಾಗ್ಲು ಐದಿಂದ ನಾವು ಗುರುತಿಸ್ತೀವಿ ಅದನ್ನ ಐದಿಂದ ಏನಪ್ಪಾ ಅಂದ್ರೆ ನಾವು ಅದನ್ನ ಗುರುತಿಸಿವಿ ನೆನಪು ಓಕೆ ನೆಕ್ಸ್ಟ್ ನೋಡ್ರಿ ಇಲ್ಲಿ ಎಲೆಕ್ಟ್ರಾನ್ಸ್ ಇಲ್ಲಿ ನೋಡ್ರಿ ಎಲೆಕ್ಟ್ರಾನ್ಸ್ ಅಂತ ಅಂದ್ರೆ ಪಿಇಎನ್ ಪಿ ಎನ್ ಇಲ್ಲಿ ರೌಂಡ್ ಕಾನ್ಫರೆನ್ಸ್ ಟೇಬಲ್ ಏನು ಮಾಸ್ತರ್ ಒಮ್ಮೆ ಪಿ ಎನ್ ಅಂತಿ ಒಮ್ಮೆ ರೌಂಡ್ ಕಾನ್ಫರೆನ್ಸ್ ಟೇಬಲ್ ಅಂತ ಏನ್ ಸುದ್ದಿ ಗೊತ್ತಾಗ ಇಲ್ಲಿ ನೋಡ್ರಿ ಇಲ್ಲಿ ಏನಿಲ್ಲ ಸಿಂಪಲ್ ಒಂದು ಟ್ರಿಕ್ಸ್ ಇದು ಓಕೆ ಇಲ್ಲಿ ನೋಡ್ರಿ ಪ್ರೋಟಾನ್ ಅನ್ನ ಕಂಡಿಡೋರು ಯಾಪ್ರೆ ಪ್ರೋಟಾನ್ ಹೆಸರು ಕೊಟ್ಟವರು ಕಂಡಿಡೋರು ಬೇರೆದಾರ ಹೆಸರು ಕೊಟ್ಟರೆ ಅಂದ್ರೆ ರುದರ್ ಪೋಡ್ ಅಂತೇಳಿ ಯಾರ್ರಿ ರುದರ್ ಅದೇ ತರ ಎಲೆಕ್ಟ್ರಾನ್ ಅನ್ನ ಕಂಡಿಡಿದ್ರ ಯಾರಪ್ಪಾ ಅಂದ್ರೆ ಎಲೆಕ್ಟ್ರಾನ್ ಕಂಡಪ್ಪ ಅಂದ್ರೆ ಅಂತ ಹೇಳಿ ಯಾರ್ರಿ ಚಾಡ್ವಿಕ್ ಎಲೆಕ್ಟ್ರಾನ್ ಕನ್ನಡ ಚಾಡ್ವಿಕ್ ನೆಕ್ಸ್ಟ್ ನ್ಯೂಟ್ರಾನ್ ಕಂಡಪ್ಪ ಅಂದ್ರೆ ಜೆ ಜೆ ಥಾಮ್ಸನ್ ಅಂತ ಬರ್ತಾರೆ ಯಾವ್ರಿ ಜೆ ಜೆ ಥಾಮ್ಸನ್ಯೂಟ್ರಾನ್ ಗಳನ್ನ ಕಂಡಿದ್ದಾರೆ ಸ್ವಲ್ಪ ಗೊತ್ತಿರಲಿ ನಿಮ್ಗೆ ಓಕೆ ಅದು ಅಂತ ಬರುತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಾತಾಡಿನವ ಇಲ್ಲಿ ಅನಿಮೋಮೀಟರ್ ಅಂತ ಬರ್ತದೆ ಯಾವ್ದ್ರಿ ಅನಿಮೋಮೀಟರ್ ಅನಿಮೋಮೀಟರ್ ಅಂದ್ರೆ ಗಾಳಿಯ ವೇಗವನ್ನ ಗಾಳಿಯ ವೇಗವನ್ನ ಅಳಿವಂತ ಯಾರಪ್ಪ ಅಂದ್ರೆ ಅದು ಅನಿಮೋಮೀಟರ್ ಗಾಳಿ ವೇಗವನ್ನು ಅಳಿಯುವಂತ ಅನಿಮೋಮೀಟರ್ ಅದೇ ತರ ವೋಲ್ಟ್ ಮೀಟರ್ ಐತಿ ವೋಲ್ಟ್ ಮೀಟರ್ ಅಂದ್ರೆ ವೋಲ್ಟೇಜ್ ಇದೆ ವೋಲ್ಟೇಜ್ ಬಲ್ಲತಿ ಇದು ಎಷ್ಟು ವೋಲ್ಟೇಜ್ ಅದ ಅಂತ ಹೇಳಿ ವೋಲ್ಟೇಜ್ ಅಳಿವಂತ ಮಾನ ಯಾವಪ್ಪ ಅಂದ್ರೆ ವೋಲ್ಟಾ ಮೀಟರ್ ಅಂತ ಬರುತ್ತೆ ಮೀಟರ್ ಅದೇ ನೋಡ್ರಿ ಗಾಳಿಯ ದಿಕ್ಕನ್ನು ಅಂತ ಕೇಳ್ತಾನ ಗಾಳಿಯ ವೇಗ ಅಂತ ಕೇಳಿದ್ರೆ ಅನಿಮೋಮೀಟರ್ ಅದೇ ಗಾಳಿ ಯಾವ ದಿಕ್ಕಿನಲ್ಲಿ ಅಂದ್ರೆ ಅದನ್ನ ಅದನ್ನ ವಿಂಡ್ ವೇನ್ ಅಂತ ಬರತ್ರಿ ಅವ್ರಿ ವಿಂಡ್ 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 ವೇನ್ ವಿಂಡ್ ವೇನ್ ವಿಂಡ್ ವೇನ್ ಅಂತ ಬರುತ್ತೆ ವಿಂಡ್ ವೇನ್ ಅಂತೇಳಿ ಇದನ್ನ ಏನಪ್ಪಾ ಅಂದ್ರೆ ಅದ್ರ ಮುಖಾಂತರ ನಾವು ವಿಂಡ್ ವೇನ್ ಬಳಸ್ತೀವಿ ಅದಕ್ಕೆ ಗಾಳಿಯ ದಿಕ್ಕನ ಅದೇ ತರ ಅದಕ್ಕೆ ಥರ್ಮೋಮೀಟರ್ ಅಂತ ಬರುತ್ತೆ ಟೆಂಪ್ರೇಚರ್ ಓಕೆ ಹಾಲಿನ ಶುದ್ಧತೆ ಬುಟ್ಯಾರೋಮೀಟರ್ ಅಂತ ಬರುತ್ತೆ ಹಾಲಿನ ಪ್ಲಾಟ್ ಅಂತ ಅಂದ್ರೆ ಲ್ಯಾಕ್ಟೋಮೀಟರ್ ಅಂತ ಬರುತ್ತೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಯಾರು ಹೈಗ್ರೋ ಮೀಟರ್ ಅಂತ ತೇವಾಂಶನ ಹೈಗ್ರೋ ಹೈಗ್ರೋಮೀಟರ್ ಅಂತ ಯೂಸ್ ಮಾಡ್ತಾರ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈ ತರ ಕೆಲವೊಂದು ಮೀಟರ್ ಗಳನ್ನ ಕ್ವಶನ್ ಕೆತ್ತ ನೆನಪಿಟ್ಕೋರಿ ಇದನ್ನ ಇದು ಎಲೆಕ್ಟ್ರಾನ್ಸ್ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಕಾಲ್ಡ್ ವಿದ್ಯುತ್ ಪ್ರವಾಹ ಅಂತ ಹೇಳಿ ವಿದ್ಯುತ್ ಪ್ರವಾಹ ಇದನ್ನ ಯಾವ್ದ್ರ ಮುಖಾಂತರ ಅನ್ಬಾರ್ದ್ರಿ ಓಕೆ ಈ ತರದ್ ಯಾವ ಮಾನ ಅಂತಾರಾಷ್ಟ್ರೀಯ ಮಾನ ಯಾರಪ್ಪ ಅಂದ್ರೆ ಅಂಪಿಯರ್ ಅಂತ ಬರುತ್ತೆ ಯಾವ್ದ್ರಿ ಅಂಪಿಯರ್ ನೆಕ್ಸ್ಟ್ ಪ್ರೋಟೋನ್ ಅನ್ನ ಕಂಡ್ರು ಯಾರು ರುದರ್ಪೋರ್ಡ್ ನೆಕ್ಸ್ಟ್ ಎಲೆಕ್ಟ್ರಾನ್ ಕಂಡ್ ಯಾರು ಚಾಡ್ವಿಕ್ ನೆಕ್ಸ್ಟ್ ಯಾರಪ್ಪ ಅಂದ್ರೆ ನ್ಯೂಟನ್ ಕಡದ ಯಾರು ತಾಮ್ಸನ್ ಯಾವ್ದ್ರಿ ತಮ್ ಜೆ ಜೆ ಥಾಮ್ಸನ್ ಅಂತ ಬರ್ತಾರ ಇದು ಬಟ್ ಇವರು ಇದು ಗೋಲ್ಡ್ ಸ್ಟೀನ್ ಅಂತ ಬರ್ತಾರೆ ಕಂಡಿಡೋರು ಗೋಲ್ಡ್ ಸ್ಟೀನು ಗೋಲ್ಡ್ ಸ್ಟೀನು ಬಟ್ ಅದಕ್ಕೆ ಹೆಸರು ಕೊಟ್ಟರು ಅಂದ್ರೆ ಯಾರೀ ರುದರ್ ಪೌಡರ್ ಯಾರೀ ರುದರ್ ಪೌಡರ್ ಇದು ಆಲ್ರೆಡಿ ಕ್ವಶನ್ ಪೈ ಪಟ್ಟಿ ಇದು ಇದನ್ನು ಇದನ್ನ ಕೇಳ ನೋಡ್ರಿ ಯಾವ್ರಿ ಈ ನ್ಯೂಟ್ರಾನ್ ನ್ಯೂಟ್ರಾನ್ ಯಾವ್ದು ಕೇಳ ನೋಡ್ರಿ ಸಾರಿ ಸ್ವಲ್ಪ ಮಿಸ್ಟೇಕ್ ಆಯ್ತು ಐಮ್ ಸಾರಿ ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಯ್ತ್ರಿ ಓಕೆ ಸ್ವಲ್ಪ ಮಿಸ್ಟೇಕ್ ಏನಪ್ಪಾ ಅಂದ್ರೆ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಸ್ವಲ್ಪ ಮಿಸ್ಟೇಕ್ ಆಯ್ತು ಐಮ್ ಸಾರಿ ಇಲ್ಲಿ ನೋಡ್ರಿ ಏನಪ್ಪಾ ಅಂದ್ರೆ ಅದು ಇಲ್ಲಿ ನೋಡ್ರಿ ಒಂದು ಒಂದು ಏನಪ್ಪಾ ಅಂದ್ರೆ ಒಂದು ಪಿ ಇ ಎನ್ ಹೌದಾ ನೆಕ್ಸ್ಟ್ ಇಲ್ಲಿ ಪಿ ಎನ್ ಆದ್ಮೇಲೆ ಯಾವ್ದ್ರಿ ಇಲ್ಲಿ ಅದು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅದು ಓಕೆ ನಾವು ಊಟ ಬರ್ ಈಗ ಹೌದ್ರಿ ಟಿ ಎನ್ ಇಲ್ಲಿ ನೋಡ್ರಿ ಪ್ರೋಟಾನ್ ಕಂಡಿಡಿದ್ರೆ ರುದರ್ ಪೋಡು ಹೆಸರು ಕೊಡೋರು ರುದರ್ ಪೋಡ್ ಓಕೆ ಎಲೆಕ್ಟ್ರಾನ್ ಜೆ ಜೆ ಥಾಮ್ಸನ್ ಹೌದ್ರಿ ನೆಕ್ಸ್ಟ್ ಅಂದ್ರೆ ನ್ಯೂಟನ್ ಚಾರ್ಡ್ವಿಕ್ ಅಂತ ಹೇಳಿ ಇದಕ್ಕೆ ಪ್ರೋಟನ್ ಅಂದ್ರೆ ಗೋಲ್ಡ್ ಅಂತ ಚೀನಾರ ಅವ್ರು ಕಂಡಿರ್ತಾರೆ ಇದೊಂದು ನಿಮ್ಗಿನ ಗೊತ್ತಿಲ್ಲ ಇದೊಂದು ಸ್ವಲ್ಪ ಮಿಸ್ಟೇಕ್ ಆಗಿತ್ತು ಮೊದ್ಲು ಹೇಳುವಾಗ ಸ್ವಲ್ಪ ಇದನ್ನ ಚೇಂಜ್ ಮಾಡ್ಕೊಡ್ರಿ ಹೌದಾ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಕ್ವಶನ್ ಯಾರಪ್ಪ ಅಂದ್ರೆ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಕ್ವಶನ್ ಇಲ್ಲಿ ನೋಡ್ರಿ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರು ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರು ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಅಂತ ಕ್ವಶನ್ ಕೇಳ ಇಲ್ಲಿ ಬಾಳ ಕನ್ಫ್ಯೂಷನ್ ಐತಿ ಬಹಳ ಜನಕ್ಕೆ ಕರ್ನಾಟಕ ಮೊದಲ ಮುಖ್ಯಮಂತ್ರಿ ಯಾರು ಅದೇ ಬಹಳ ಕನ್ಫ್ಯೂಷನ್ ಐತಿ ಇಲ್ಲಿ ಸ್ವಲ್ಪ ನೋಡ್ರಿ ಏನಪ್ಪಾ ಅಂದ್ರೆ ಇವ್ರಿ ಹತ್ತೊಂಬತ್ ನೂರ ನಲ್ವತ್ತೇಳು ಆಗಸ್ಟ್ ಆಗಸ್ಟ್ ಏನಪ್ಪಾ ಅಂದ್ರೆ ಹದಿನೈದು ನನ್ ಸ್ವತಂತ್ರ ಸಿಕ್ತ ಅಗಸ್ಟ್ ಸ್ವತಂತ್ರ ಸಿಕ್ತ ಆ ಸ್ವತಂತ್ರ ಸಿಕ್ಕಿ ಯಾವಾಗ ಸ್ವತಂತ್ರ ಸಿಕ್ಕೇ ಬಟ್ ಏನಪ್ಪ ಅಂದ್ರೆ ನಮ್ಮ ದೇಶ ಇನ್ನೂ ಸ್ವತಂತ್ರ ಆಗಿದೆ ಅವಾಗ ಏನಪ್ಪ ಅಂದ್ರೆ ದಿವಾಂಡ್ರ ಆಡಳಿತ ಇತ್ತು ಸೊ ಅವಾಗ ಹತ್ತೊಂಬತ್ ನೂರ ನಲ್ವತ್ತೇಳು ನಲವತ್ತೇಳು ನಲವತ್ತೇಳು ಸೆಪ್ಟೆಂಬರ್ ಅಂದ್ರೆ ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಏನಪ್ಪ ಅಂದ್ರೆ ಮೈಸೂರು ಚಲೋ ಚಳಚಳಿ ಆಡುತ್ತೆ ಮೈಸೂರು ಚಲೋ ಚಳವಳಿ ಮೈಸೂರು ಚಲೋ ಚಳವಳಿ ಅಂದ್ರೆ ಅದು ಇಲ್ಲಿಂದ ಅಂದ್ರೆ ಬೆಂಗಳೂರಿನ ಬಣ್ಣಪ್ಪ ಪಾರ್ಕ್ ನಿಂದ ಬೆಂಗಳೂರಿನ ಬಣ್ಣಪ್ಪ ನಿಂದ ಇಲ್ಲಿಪ ಮೈಸೂರಿನವರೆಗೆ ಚಳುವಳಿಯನ್ನ ಮಾಡೋದು ಚಳುವಳಿ ಮಾಡಿ ನಮ್ದು ಏನಪ್ಪಾಂದ್ರೆ ನಮ್ಗ ಅವಾಗ ನಮ್ದು ನಮ್ ಸ್ವತಂತ್ರವನ್ನ ಕೊಡು ಹೇಳಿ ಅವ ಸ್ವತಂತ್ರ ಭಾರತ ಸ್ವತಂತ್ರ ಸಿಕ್ಕೈತೆ ಬಟ್ ಇನ್ನು ನಮ್ಗೆ ಸ್ವತಂತ್ರ ಸಿಕ್ಕಿಲ್ಲ ಅವಾಗ ತಗೋ ಚಳುವಳಿಯನ್ನ ಮಾಡ್ತಾರೆ ಇಲ್ಲಿ ಮುಂದಾದ ವರ್ಷ ಏನಪ್ಪಾ ಅಂದ್ರೆ ಒಬ್ರು ಕೆ ಸಿ ರೆಡ್ಡಿ ಕೆ ಸಿ ರೆಡ್ಡಿ ಕೆ ಸಿ ರೆಡ್ಡಿ ಇನ್ನೊಂದ್ ಅಂದ್ರೆ ಎಸ್ ನಿಜಲಿಂಗಪ್ಪ ಇನ್ನೊಬ್ರು ಯಾರೇ ಎಸ್ ನಿಜಲಿಂಗಪ್ಪ ನಿಜಲಿಂಗಪ್ಪ ಲಿಂಗಪ್ಪ ಓಕೆ ಎಸ್ ನಿಜಲಿಂಗಪ್ಪ ಎಸ್ ಲಿಂಗಪ್ಪ ಮಾಡ್ತಾರೆ ಹೌದಾ ಮೈಸೂರು ಚಳಚಳಿಯಲ್ಲಿ ಮಾಡ್ತಾರ ಸ್ಟಾರ್ಟ್ ಮಾಡ ಮೈಸೂರು ಚಳಿ ಅವಾಗೆ ಜೆ ಅವಾಗ ಏನಪ್ಪಾ ಅಂದ್ರೆ ದಿವಾನಿ ಯಾರಾಗಿರ್ತಾರಪ್ಪ ಅಂದ್ರೆ ದಿವಾನರು ದಿವಾನ ಯಾರಾಗಿರ್ತಪ್ಪ ಯಾರಾಗಿರ್ತಪ್ಪ ಅಂದ್ರೆ ಅರ್ಕಾಟ್ ದಿವಾನ ಯಾರಾಗಿತ್ತರಪ್ಪ ಅಂದ್ರೆ ದಿವಾನ ಯಾರಾಗಿರ್ತಾರ ದಾನಿ ಅಂದ್ರೆ ಅರ್ಕಾಟ್ ರಾಮಸ್ವಾಮಿ ಯಾರು ದಿವಾನ ಆಗಿದ್ದಾರ್ರಿ ಆರ್ಕಾಟ್ 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 ರಾಮಸ್ವಾಮಿ ರಾಮಸ್ವಾಮಿ ಸ್ವಾಮಿ ಮೊದಲಿಯಾರ್ ಮೊದಲಿಯಾರ್ ಯಾರ್ ಓಕೆ ಅವಾಗ ಕಾರ್ಯದರ್ಶಿ ಯಾರಾಗಿರ್ತಾರ ದಿವಾನ ಆಯ್ತವ ದಿವಾನರು ದಿವಾನ ದಿವಾನ ಐತ ದಿವಾನ ಅವಾಗಪ್ಪಾ ಅಂದ್ರೆ ಕಾರ್ಯದರ್ಶಿ ಕಾರ್ಯದರ್ಶಿ ಯಾರಿಗಿರ್ತಾರೆ ಕಾರ್ಯದರ್ಶಿ ಕಾರ್ಯದರ್ಶಿ ಯಾರಾಗಿರ್ತಾರಪ್ಪ ಅಂದ್ರೆ ಕಾರ್ಯದರ್ಶಿ ಕಾರ್ಯದರ್ಶಿ ಯಾರಪ್ಪ ಅಂದ್ರೆ ತಂಬು ಚೆಟ್ಟಿ ಅಂತ ತಂಬು ತಂಬು ಚಟ್ಟಿ ಚೆಂತಿ ಓಕೆ ತಂಬು ಚೆಟ್ಟಿ ಇವ್ರು ದಿವಾನರಾಗಿರ್ತಾರ ಓಕೆಪ್ಪ ಇವರು ಕಾರ್ಯದರ್ಶಿ ಆಗಿರ್ತಾರೆ ಹೌದಾ ಜಯ ಚಾಮರಾಜ ಒಡೆಯರ್ ಏನಪ್ಪಾ ಅಂದ್ರೆ ಅವಾಗ ಒಡೆಯರಾಗಿರ್ತಾರೆ ಜಯ ಚಾಮರಾಜ ಒಡೆಯರು ಆಗಿರ್ತಾರ ಇಲ್ಲಿ ನೋಡ್ರಿ ಇವ್ರ ಏನ್ ಮಾಡ್ತಪ್ಪ ಅಂದ್ರೆ ನಮ್ಗೆ ಸ್ವತಂತ್ರ ಬೇಕಂತ ಹೇಳಿ ಇವ್ರು ಹೋರಾಟ ಚಲೋ ಮೈಸೂರು ಚಲೋ ಚಲಿಸ್ ಪ್ರಾರಂಭ ಮಾಡ್ತಾರೆ ಬೆಂಗಳೂರಿನಿಂದ ಮೈಸೂರ್ವರೆಗೂ ಅವಾಗ ಇದೊಂದು ಘೋಷಣೆ ಇರುತ್ತೆ ಇಲ್ಲಿ ಒಂದು ಘೋಷಣೆ ಕೊಡ್ತಾರೆ ಘೋಷಣೆ ಏನಪ್ಪಾ ಅಂದ್ರೆ ಇಲ್ಲಿ ನೋಡ್ರಿ ಅರ್ಕಾಟನ್ನ ಬೈಕಾಟ್ ಮಾಡೋದು ಓಕೆ ಅರ್ಕಾಟ್ ಬೈಕಾಟ್ ತಂಬು ಚೆಟ್ಟಿ ಚಟ್ಟಾಕಟ್ಟಿ ಅಂತೇಳಿ ಅಂದ್ರೆ ಇವನ್ನ ಇವ್ರನ್ನ ಏನ್ ಮಾಡುದು ಅಹ್ ಬೈಕಾಟ್ ಮಾಡಿ ಇವ್ನ ಅದ್ರ ಅರ್ಥ ತೀನ್ರಿ ಇವ್ರನ್ನ ಹೊರಗಾಕಿ ನಾವ್ ಏನಪ್ಪ ತಗೋಬೇಕಂತ ಹೇಳಿ ಅವಾಗ ಕೆ ಸಿ ರೆಡ್ಡಿ ಮತ್ತು ಎಸ್ ನಿಜಿಂಗಪ್ಪ ಏನಪ್ಪ ಅಂದ್ರೆ ಮೈಸೂರು ಚಳವಳಿ ಸ್ಟಾರ್ಟ್ ಮಾಡ್ತಾರೆ ಇತರ ಘೋಷವಾಕ್ಯ ಏನಪ್ಪಾ ಅಂದ್ರೆ ಅರ್ಕಾಟ್ ಬೈಕಾಟ್ ತಂಬು ಚಟ್ಟಾಕಟ್ಟಿ ಅಂತ ಅಂತೇಳಿ ಏನಪ್ಪ ಅಂದ್ರೆ ಇತರದೊಂದು ಮೈಸೂರು ಚಳುವ ಚಳವಳಿ ಘೋಷವಾಕ್ಯ ಹೌದು ಇಷ್ಟೆಲ್ಲ ಮಾಡಿದ ಅದಾದ್ಮೇಲೆ ಏನಪ್ಪ ಇತ್ತಲ್ಲ ಮಾಡಿದ್ಮೇಲೆ ಹತ್ತೊಂಬತ್ ನೂರ ನಲವತ್ತೇಳು ಹತ್ತೊಂಬತ್ತು ನಲವತ್ತೇಳು ಅಕ್ಟೋಬರ್ ಅಕ್ಟೋಬರ್ ಇಪ್ಪತ್ನಾಲ್ಕರಂದು ಇಪ್ಪತ್ನಾಲ್ಕ ಏನಪ್ಪಾ ಅಂದ್ರೆ ನಮ್ದು ಸ್ವತಂತ್ರ ಆಗ್ತೈತ್ರಿ ಅದು ಸ್ವತಂತ್ರ ಸ್ವತಂತ್ರ ಆಗತ್ ಓಕೆ ಸ್ವತಂತ್ರ ಆಗತ್ತೆ ಅವಾಗಿದೇನಪ್ಪಾ ಅಂದ್ರೆ ನಮ್ಮ ಒಂದು ಸ್ವತಂತ್ರ ಆಗಿ ಸ್ವತಂತ್ರ ಆಗಿ ಏನಪ್ಪಾ ಅಂದ್ರೆ ಭಾರತ ಒಕ್ಕೂಟಕ್ಕೆ ಸೇರ್ಪಡೆ ಆಗುತ್ತೆ ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಇದು ಸೇರ್ಪಡೆ ಆಗುತ್ತಲ್ಲ ಅವಾಗ ಏನಪ್ಪಾ ಅಂದ್ರೆ ಇದಕ್ಕಿನ್ನ ಮೈಸೂರು ರಾಜ್ಯ ಅಂತ ಇರುತ್ತೆ ಮೈಸೂರು ರಾಜ್ಯ ಇರುತ್ತೆ ಅವಾಗ ಏನಪ್ಪ ಹತ್ತೊಂಬತ್ ನೂರ ಅಕ್ಟೋಬರ್ ಅಕ್ಟೋಬರ್ ಇಪ್ಪತ್ತೇಳನೇ ತಾರೀಕು ಅಕ್ಟೋಬರ್ ಇಪ್ಪತ್ತೇಳನೇ ತಾರೀಕು ಏನಪ್ಪ ಅಂದ್ರೆ ಇಪ್ಪತ್ತೇಳನೇ ತಾರೀಕು ಏನಪ್ಪಾ ಅಂದ್ರೆ ನಮ್ದು ಅವಾಗ ಏನ್ ಸೇರ್ಪಡೆ ಆಗತ್ತಲ್ಲ ಭಾರತ ಒಕ್ಕೂಟಕ್ಕೆ ಏನ್ ಸೇರ್ಪಡೆ ಆಗತ್ತಲ್ಲ ಕರ್ನಾಟಕ ಅವಾಗ ಏನಪ್ಪ ಅಂದ್ರೆ ಕರ್ನಾಟಕ ಮೈಸೂರು ರಾಜ್ಯ ಅವಾಗ ಏನಪ್ಪಾ ಅಂದ್ರೆ ಕೆ ಸಿ ರೆಡ್ಡಿ ಅವರು ಮೊದಲ ಏನಾಗ್ತಾರ ಕೆ ಸಿ ರೆಡ್ಡಿ ಕೆ ಸಿ ರೆಡ್ಡಿ ಅವರು ಕೆ ಸಿ ರೆಡ್ಡಿ ಅವರು ಮೊದಲ ಸಿಎಂ ಆಗ್ತಾರ ನೋಡ್ರಿ ಏಕೀಕೃತ ಏನೋ ಏಕೀಕೃತ ಆಗಿಲ್ಲ ಜಸ್ಟ್ ಏನಪ್ಪ ಅಂದ್ರೆ ನಾವು ಸೇರ್ಪಡೆ ಆಗಿದ್ವಿ ಅಷ್ಟೇ ಸೇರ್ಪಡೆ ಆಗಿದ್ವಿ ಅವಾಗ ಇರ್ತಾರಪ್ಪ ಅಂದ್ರೆ ಕೆ ಸಿ ರೆಡ್ಡಿ ಅವರು ಸಿಎಂ ಆಗ್ತಾರ ಹೌದ್ರಿ ಸಿಎಂ ಆಗ್ತಾರ ಅದಾದ್ಮೇಲೆ ನೋಡ್ರಿ ಏನೋ ಸೇಮ್ ಆಯ್ತು ಅವಾಗ ಇನ್ನೊಂದ್ ಸ್ವಲ್ಪ ನೋಡ್ರಿ ಇಲ್ಲಿ ಇಲ್ಲಿ ಅವಾಗ ಕೆ ಸಿ ರೆಡ್ಡಿ ರೆಡ್ಡಿ ಅವರು ಮುಖ್ಯಮಂತ್ರಿ ಆದ್ರೆ ಮುಖ್ಯಮಂತ್ರಿ ಆದ್ರೆ ಓಕೆ ಬಟ್ ಯಾವಾಗ ಬಂದ್ರೆ ಹದಿನೇಳುನೂರ ಹದಿನೇಳುನೂರ ತೊಂಬತ್ತೊಂಬತ್ತರಲ್ಲಿ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ಆಗ್ತೈತಿ ನಾಲ್ಕನೇ ಆಂಗ್ಲೋ ಮೈಸೂರದಲ್ಲಿ ಏನ್ಪಾ ಟಿಪ್ಪು ಸುಲ್ತಾನ್ ಅಂದ್ರೆ ಮರಣ ಹೊಂದ್ತಾರೆ ಟಿಪ್ಪು ಸುಲ್ತಾನ ಮರಣ ಹೊಂದಿದ ಮೇಲೆ ಅವಾಗ ಲಾರ್ಡ್ ವೆಲಲ್ಸಿ ಇರ್ತಾರ ಅವಾಗ ಲಾರ್ಡ್ ವೆಲಲ್ಸಿ ಅಂತ ಇದ್ರೆ ಒಂದೆರಡು ಮೂರು ವರ್ಷ ಆಮೇಲೆ ಹೇಳ್ತೀನಿ ಅವಾಗ ಮರಣ ಮೇಲೆ ಇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ನಮ್ ಇಡೀ ಕರ್ನಾಟಕವನ್ನ ನಾಲ್ಕು ಭಾಗವಾಗಿ ಮಾಡ್ತಾರ ಒಂದು ಮುಂಬೈ ಕರ್ನಾಟಕ ಒಂದು ಹೈದರಾಬಾದ್ ನಿಜಾಮ್ರು ಮುಂಬೈನ ಮರಾಠ್ರು ಮತ್ತೆ ಮದ್ರಾಸ್ ಕರ್ನಾಟಕ ಅಂತ ಬರುತ್ತೆ ನೆಕ್ಸ್ಟ್ ಅದಾದ್ಮೇಲೆ ಮೈಸೂರು ಕರ್ನಾಟಕ ಮೈಸೂರು ಕರ್ನಾಟಕ ಬರುತ್ತೆ ಆ ಮೈಸೂರು ಕರ್ನಾಟಕವನ್ನ ಯಾರು ಆತಿರ್ತಾರಪ್ಪ ಅಂದ್ರೆ ಇವರು ಯಾರೀ ಒಡೆಯರ್ ಹಾತಿರ್ತಾರ ಅವಾಗ ಏನಪ್ಪಾ ಅಂದ್ರೆ ಅವಾಗ ಏನಪ್ಪ ಅಂದ್ರೆ ಭಾಷಾವಾರು ಭಾಷಾವಾರು ಏನಪ್ಪಾ ಅಂದ್ರೆ ಹತ್ತೊಂಬತ್ ನೂರ ಹತ್ತೊಂಬತ್ ನೂರ ಐವತ್ತಾರು ನವೆಂಬರ್ ಒಂದನೇ ತಾರೀಕು ನವೆಂಬರ್ ಒಂದನೇ ತಾರೀಕು ಅಂದ್ರೆ ಭಾಷಾವಾರು ರಾಜ್ಯಗಳಿಗೆ ಅವಕಾಶ ಮಾಡಿಕೊಡ್ತಾರೆ ಭಾಷಾವಾರವಾಗಿ ಏನಪ್ಪ ಮಾಡ್ರಿ ಅವಾಗ ಎಷ್ಟಪ್ಪ ಅಂದ್ರೆ ಹದಿನಾರು ಪ್ಲಸ್ ಹದಿನಾರು ಪ್ಲಸ್ ಹದಿನಾಲ್ಕು ಪ್ಲಸ್ ಆರು ಹದಿನಾಲ್ಕು ಪ್ಲಸ್ ಆರು ಹದಿನಾಲ್ಕು ರಾಜ್ಯಗಳು ಆರು ಕೇಂದ್ರಾಡಳಿತ ಪ್ರದೇಶಗಳ ಬಂದ್ರೆ ಅವಾಗ ನಮ್ದು ಕೂಡ ಒಂದು ರಾಜ್ಯ ಯಾವಾಗ ಇದು ಏಕೀಕೃತ ಆಯ್ತಲ್ಲ ಯಾವಾಗ ಸೇರ್ಪಡೆ ಆಯ್ತಲ್ಲ ಅವಾಗ ಯಾರಪ್ಪ ಅಂದ್ರೆ ಏಕೀಕೃತ ಮೈಸೂರು ರಾಜ್ಯದ ರಾಜ್ಯದ ಮೊದಲ ಸಿಎಂ ಯಾರಪ್ಪ ಅಂದ್ರೆ ಯಾರ್ರಿ ಎಸ್ ನಿಜಲಿಂಗಪ್ಪ ಎಸ್ ನಿಜಲಿಂಗಪ್ಪ ನಿಜ ಲಿಂಗಪ್ಪ ಲಿಂಗಪ್ಪ ನಿಜಲಿಂಗಪ್ಪ ಏಕೀಕೃತ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರಪ್ಪ ಅಂದ್ರೆ ಯಾರ್ರಿ ಯಾರೀ ಎಸ್ ನಿಜಲಿಂಗಪ್ಪ ಅದಾದ್ಮೇಲೆ ಏನಪ್ಪಾ ಅಂದ್ರೆ ಹತ್ತೊಂಬತ್ ನೂರ ಹತ್ತೊಂಬತ್ ನೂರ ಹತ್ತೊಂಬತ್ ನೂರ ಎಪ್ಪತ್ ಮೂರು ಎಪ್ಪತ್ ಮೂರು ನವೆಂಬರ್ ನವೆಂಬರ್ ಒಂದನೇ ತಾರೀಕು ಏನಪ್ಪಾ ಅಂದ್ರೆ ಮೈಸೂರು ರಾಜ್ಯ ಏನಿರತ್ತಲ್ಲ ಆ ಮೈಸೂರು ರಾಜ್ಯನ ಕರ್ನಾಟಕ ರಾಜ್ಯ ಅಂತ ಹೇಳಪ್ಪಾ ಅಂದ್ರೆ ಅದನ್ನ ಮರು ನಾಮಕರಣ ಮಾಡ್ತಾರೆ ಅವಾಗ ಯಾರಪ್ಪ ಅಂದ್ರೆ ಡಿ ದೇವರಾಜ್ ಅರಸ್ ಡಿ ದೇವರಾಜ್ 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 ಅರಸ್ ಓಕೆ ಡಿ ದೇವರಾಜ್ ಹಾಗಾದ್ರೆ ಇಲ್ಲಿ ನೋಡ್ರಿ ಕರ್ನಾಟಕ ಮೊದಲ ಮುಖ್ಯಮಂತ್ರಿ ಯಾರು ಅಂತ ಕೇಳ್ತಾನೆ ಯಾರಪ್ಪ ಅಂದ್ರೆ ಕೆ ಚಂಗಲ್ರ ರೆಡ್ಡಿ ಅಂದ್ರೆ ಕೆ ಸಿ ರೆಡ್ಡಿ ಕೆ ಸಿ ರೆಡ್ಡಿ ಅದೇ ಏಕೀಕೃತ ಕರ್ನಾಟಕ ಅಂತ ಅದು ಏಕೀಕೃತ ಮೈಸೂರು ರಾಜ ಅಂತ ಕೇಳಿದ್ರೆ ಎಸ್ ನಿಜಲಿಂಗಪ್ಪ ಆಗ್ತಿತ್ತು ಆಗ್ತಿತ್ತು ಓಕೆ ಎಸ್ ಲಿಂಗಪ್ಪ ಆಗಿದ್ದು ಯಾಪ್ರೆ ಹತ್ತೊಂಬತ್ ನೂರ ಐವತ್ತಾರು ನವೆಂಬರ್ ಒಂದನೇ ತಾರೀಕು ಈಗ ನಾನು ಅದೇ ಹೇಳಿದೆ ನಿಮ್ಗ ಏನಪ್ಪಾ ಅಂದ್ರೆ ಇವಾಗ ಏನಪ್ಪಾ ಅಂದ್ರೆ ಈ ಆಂಗ್ಲೋ ಮೈಸೂದ್ಗಳು ನಾಲ್ಕು ಆಂಗ್ಲೋ ಮೈಸೂರು ಆಗ್ತವ್ರು ಓಕೆ ನೆಕ್ಸ್ಟ್ ಒಂದೇ ಆಂಗ್ಲೋ ಮೈಸೂದ್ ಏನಪ್ಪಾ ಅಂದ್ರೆ ಒಣ್ಣೆ ಆಂಗ್ಲೋ ಮೈಸೂರು ಯಾವ ಒಂದು ಆ ಯಾವ್ದಪ್ಪ ಒಪ್ ಒಪ್ಪಂದ ಆಯ್ತಪ್ಪ ಅಂದ್ರೆ ಅಲ್ಲಿ ಅಲ್ಲಿ ಮದ್ರಾಸ್ ಒಪ್ಪಂದ ಆಗತ್ರಿ ಮದ್ರಾಸ್ ಒಪ್ಪಂದ ಆಗತ್ತೆ ಅವಾಗ ಯಾರ ಇರ್ತಾರ ಕೇಳ್ತಾನ ಯಾರು ಗವರ್ನರ್ ಅವಾಗ ಯಾರಿರ್ತಪ್ಪಾ ಅಂದ್ರೆ ಕರ್ನಲ್ ಸ್ಮಿತ್ ಇರ್ತಾನೆ ಯಾರೀ ಕರ್ನಲ್ ಸ್ಮಿತ್ ಇರ್ತಾನ ಎರಡನೇ ಮೈಸೂರು ಆಂಗ್ಲೋ ಮೈಸೂರು ಏನಪ್ಪಾ ಅಂದ್ರೆ ಯಾರು ಕರ್ನಲ್ ಬೇಲಿ ಇರ್ತಾನ ಕರ್ನಾಲ್ ಬೇಲಿ ಇರ್ತಾನ ಅವಾಗ ಆಗಿರ್ತಕ್ಕಂಥ ಅಂದ್ರೆ ಮಂಗಳೂರು ಒಪ್ಪಂದ ಯಾವ್ದ್ರಿ ಮಂಗಳೂರು ಒಪ್ಪಂದ ಅಲ್ಲೇನಪ್ಪ ಏನಪ್ಪ ಅಂದ್ರೆ ಹೈದರಲ್ಲಿ ಹೈದರಲ್ಲಿ ಮರಣವಂತನ್ ಅದಾದ್ಮೇಲೆ ಮೂರನೇ ಆಂಗ್ಲೋ ಮೈಸೂರು ಬರ್ತಿ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಯಾವ ಒಂದು ಒಪ್ಪಂದಪ್ಪಾ ಅಂದ್ರೆ ಅದು ಶ್ರೀರಂಗಪಟ್ಟಣ ಒಪ್ಪಂದ ಅಲ್ಲಿ ಯಾರು ಇರ್ತಾರಪ್ಪ ಅಂದ್ರೆ ಲಾರ್ಡ್ ಕಾರ್ನ್ ವಾಲಿಸ್ ಇರ್ತಾರೆ ಯಾರೀ ಲಾರ್ಡ್ ಕಾರ್ನ್ ವಾಲಿಸ್ ಅವರು ಅಲ್ಲಿ ಇರ್ತಾರ ನೆಕ್ಸ್ಟ್ ನಾಲ್ಕನೇ ಆಂಗ್ಲೋ ಯುದ್ಧದಲ್ಲಿ ಯಾರಪ್ಪ ಅಂದ್ರೆ ಲಾರ್ಡ್ ವೆಲಲ್ಸ್ ಇರ್ತಾರ ಅವಾಗ ಏನಪ್ಪ ಅಂದ್ರೆ ನಾಲ್ಕನೇ ಮೈಸೂರು ಯುದ್ಧದಲ್ಲಿ ಏನಪ್ಪ ಅಂದ್ರೆ హైదర్లి మరణ్ హిస్ట్రీడను కర్ణాటక పోలీస్ అకాడమీ కర్ణాటక పోలీస్ అకాడమీ అదాటక పోలీసు ప్రధాన కేంద్ర అంద కర్ పోలీస్ అకాడమీ అందరి కర్ణాటక పోలీస్ అకాడమీ కర్ణాటక పోలీస్ ಅಕಾಡೆಮಿ ಕರ್ನಾಟಕ ಪೊಲೀಸ್ ಅಕಾಡೆಮಿ ಯಾವ್ದ್ರಿ ಕರ್ನಾಟಕ ಪೊಲೀಸ್ ಅಕಾಡೆಮಿ ಇಲ್ಲಿದೆ ಅಂತ ಓಕೆ ಅಂದ್ರೆ ಈಗ ನಾವು ಡಿವೈಎಸ್ಪಿಗಳಾದ್ರು ಗಳು ಆದ್ರು ಅಥವಾ ಪಿ ಎಸ್ ಐ ಗಳಾದ್ರೆ ಅವ್ರು ನಮ್ಗೆ ಏನಪ್ಪಾ ಅಂದ್ರೆ ನಮಗೆ ಟ್ರೈನಿಂಗ್ ಕೊಡ್ತಾರೆ ಮೊದಲು ಟ್ರೈನಿಂಗ್ ಕೊಡ್ತಾರಲ್ಲ ಆ ಟ್ರೈನಿಂಗ್ ಕೊಡುವಂತ ಸೆಂಟರ್ ಇಳ ಅಂದ್ರೆ ಅದು ಕರ್ನಾಟಕ ಪೊಲೀಸ್ ಅಕಾಡೆಮಿ ಅಂತ ಕೇಳಿದ್ರೆ ಅದು ಮೈಸೂರು ಗಣೈತ್ ಯಾವ್ದ್ರಿ ಮೈಸೂರು ಗಣತ್ ಮೈಸೂರು ಅದೇ ರೀತಿ ನೋಡ್ರಿ ಒಂದ್ ಸ್ವಲ್ಪ ಟ್ರೈನಿಂಗ್ ಸೆಂಟರ್ ಗಳನ್ನ ನೋಡ್ತಾ ಹೋದಾಗ ಒಂದೇನಪ್ಪಾ ಅಂದ್ರೆ ಟ್ರೈನಿಂಗ್ ಸೆಂಟರ್ ಗಳನ್ನ ನೋಡ್ತಾ ಹೋದಾಗ ಅಂದ್ರೆ ಒಂದೇದು ಟ್ರೈನಿಂಗ್ ಸೆಂಟರ್ ನೋಡ್ತಾ ಹೋದಾಗ ಈ ನೋಡ್ರಿ

ಪೊಲೀಸ್ ಡ್ರೈವಿಂಗ್ ಸ್ಕೂಲ್ ಅಂದ್ರೆ ಪೊಲೀಸ್ 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 ಡ್ರೈವಿಂಗ್ 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 ಅಂಡ್ ಮೇಂಟೇನೆನ್ಸ್ ಮೇಂಟೇನೆನ್ಸ್ ಅಂತ ಬರುತ್ತೆ ಮೇಂಟೆನೆನ್ಸ್ ಮೇಂಟೆನೆನ್ಸ್ ಸೆಂಟರ್ ಇಪ್ಪ ಸೆಂಟರ್ ಅಂದ್ರೆ ಇದು ಕೂಡ ಬೆಂಗಳೂರು ಇದು ಕೂಡ ಬೆಂಗಳೂರು ಅದಾದ್ಮೇಲೆ ಅಂದ್ರೆ ವೈರ್ಲೆಸ್ ಆಯ್ತು ಇದಾಯ್ತಲ್ಲ ನೆಕ್ಸ್ಟ್ ಇಲ್ಲಿ ಕರ್ನಾಟಕ ಪೊಲೀಸ್ ಟ್ರೈನಿಂಗ್ ಸ್ಕೂಲ್ ಅಂತ ಕೇಳಿದ್ರೆ ಏನೋ ಸ್ಕೂಲ್ ಅಂತ ಕೇಳಿದ್ರೆ స్కూల్ ఎలిపా అంద్రే అది చన్నపట్టణ ఎల్పట్టణ చన్నపట్టణ చన్నపట్టణ చన్నపట్న రగర్మ్నగర్ అదే కర్ణాటక పోలీస్ ట్రైనింగ్ సెంటర్ అంత ఇది సెంటర్ సింటర్ అంతే గుల్బర్గ్రీ గుర్గ గుబర్గ గుబర్గడైతే ట్రైనింగ్ సెంటర్ గుల్బర్గ్ ఓకే అదే వైర్లెస్ లెస్ ಮತ್ತೆ ಟ್ರಾಪಿಕ್ ಪೊಲೀಸ್ ಆಗಿರ್ಬೋದು ಡ್ರೈವಿಂಗ್ ಸ್ಕೂಲ್ ಆಗಿರ್ಬೋದು ನೆಕ್ಸ್ಟ್ ಇವೆಲ್ಲ ಬೆಂಗಳೂರು ಹೊಗ್ಗಡೆ ಅದಾವೆ ಬೆಂಗ್ಳೂರ್ ಒಗ್ಗಡೆದ ಗೋತ್ರಿ ಕರ್ನಾಟಕ ಪೊಲೀಸ್ ಅಕಾಡೆಮಿ ಇದ್ರಿ ಮೈಸೂರು ಹೊಗಡೆ ಐತ್ ಮೈಸೂರು ಒಳಗಡೆ ಅದ ಅದೇ ರೀತಿ ಇಲ್ಲಿ ಏನಪ್ಪಾ ಅಂದ್ರೆ ಇನ್ನೊಂದು ಡ್ರೈವಿಂಗ್ ಐತ ಟ್ರೈನಿಂಗ್ ಸೆಂಟರ್ ಐತ ಇಲ್ಲಿ ಕರ್ನಾಟಕ ಪೊಲೀಸ್ ಅಕಾಡೆಮಿ ಮೈಸೂರು ಒಗ್ಗಡೆ ಅದೇ ರೀತಿ ನಾವ್ ಏನಾದ್ರು ಯು ಪಿ ಎಸ್ ಸಿ ಅಲ್ಲಿ ಪಾಸ್ ಆದ್ರೆ ಓಕೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಪೊಲೀಸ್ ಅಕಾಡೆಮಿ ಅಂತ ಬರುತ್ತೆ ಅದೇ ಅಂದ್ರೆ ಹೈದರಾಬಾದ್ ಒಗ್ಗಡೆ ಅದರಲ್ಲಿ ಹೈದರಾಬಾದ್ ಒಳಗಡೆ ಇವ್ ನಮ್ ಪಿ ಎಸ್ ಇದ್ರ ಮತ್ತ ಓಕೆ ಅಲ್ಲಿ ಯು ಪಿ ಸಿ ಪಾಸ್ ಆಗಿ ಎಸ್ ಪಿ ಆಗ್ಬೇಕು ಎಸ್ ಪಿ ಆದ್ರ ಮಾತ್ರ ಏನಪ್ಪ ಅಂದ್ರೆ ಅಲ್ಲಿ ಹೈದರಾಬಾದ್ ಕಳ್ಸಿ ಕೊಡ್ತಾರೆ ಅದೇ ಇಲ್ಲಿ ಎಸ್ ಸಿ ಎಸ್ ಪಿ ಕಿಂತ ಮೇಲದೆ ಯಾವುದೋ ಡಿ ಸಿ ಡಿಸ್ಟಿಕ್ ಕಲೆಕ್ಟರ್ ಅಂತ ಅವಾಗ ನಿಮ್ನ ಲಭಾಸನ ಅಂತ ಒಂದು ಪ್ಲೇಸ್ ಬರುತ್ತೆ ಲಭಾಸನ ಇದಲ್ಲಿ ಬರ್ತಾ ಅಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಡ್ಮಿನಿಸ್ಟ್ರೇಟಿವ್ ಅಕಾಡೆಮಿ ಅಂತ ಬರುತ್ತೆ ಅಂದ್ರೆ ಉತ್ತರಾಖಂಡದ ಮಸೂರಿ ಒಳಗಡೆ ಅಲ್ಲಿ ಏನೋ ಡಿ ಸಿ ಆಗಿದೆ ಅಂದ್ರೆ ನಿನ್ನ ಟ್ರೈನಿಂಗ್ ಉತ್ತರಾಖಂಡದ ಮಸೂರಿ ಒಳಗಡೆ ಏನಪ್ಪ ಅಂದ್ರೆ ಅಲ್ಲಿ ಟ್ರೈನಿಂಗ್ ಕೊಡ್ತಾರೆ ಟ್ರೈನಿಂಗ್ ಸಂಬಂಧಪಟ್ಟಂಗೆ ಇಷ್ಟು ನಿಮ್ ಮಾಹಿತಿ ಗೊತ್ತಿರಬೇಕು ಹೌದಾ ನೆಕ್ಸ್ಟ್ ಸ್ಕೂಲ್ ಅಂತ ಕೇಳಿದ್ರೆ ಚನ್ನಪಟ್ಟಣ ಅದೇ ತರ ಅಂತ ಕೇಳಿದ್ರೆ ಇಲ್ರಿ ಇಲ್ರಿ ಗುಲ್ಬರ್ಗ ಸೆಂಟ್ರ್ ಅಂತ ಕೇಳಿದ್ರೆ ಗುಲ್ಬರ್ಗ ನೆಕ್ಸ್ಟ್ ನೆಕ್ಸ್ಟ್ ಇನ್ನು ಅದ ನೆಕ್ಸ್ಟ್ ಮಾತಾಡೋಣ ಹೌದ್ರಿ ಇಲ್ಲಿ ನೋಡ್ರಿ ಡಾಕ್ಟರ್ ಡಾಕ್ಟರ್ ಎಂ ಎಸ್ ಸುಬ್ಬಲಕ್ಷ್ಮಿ ಡಾಕ್ಟರ್ ಎಂ ಎಸ್ ಸುಬ್ಬಲಕ್ಷ್ಮಿ ಅವರು ಯಾವ ಕ್ಷೇತ್ರದಲ್ಲಿ ವಿಶಿಷ್ಟ ವ್ಯಕ್ತಿತ್ವವನ್ನ ಹೊಂದಿರು ಅಂದ್ರೆ ಈ ಇವ್ರ ವ್ಯಕ್ತಿ ಯಾರಪ್ಪ ಅಂದ್ರೆ ಡಾಕ್ಟರ್ ಸುಬ್ಬಲಕ್ಷ್ಮಿ ಅವರು ಯಾವ ಕ್ಷೇತ್ರಕ್ಕೆ ಅತಿ ಹೆಚ್ಚು ಪ್ರಸಿದ್ಧರಾಗಿದ್ದಾರೆ ಅಂತ ಕ್ವಶನ್ ಕೇಳೋಣ ಇಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿ ಡಾಕ್ಟರ್ ಸುಬ್ಬಲಕ್ಷ್ಮಿ ಅವರಿಗೆ ಡಾಕ್ಟರ್ ಎಂ ಎಸ್ ಸುಬ್ಬಲಕ್ಷ್ಮಿ ಅವರಿಗೆ ಇವರಿಗೆ ಭಾರತ ರತ್ನ ಕೊಟ್ಟಿದ್ದೆವ ಅಂದ್ರೆ ಭಾರತ ರತ್ನ ಪ್ರಸಿದ್ಧ ಕೊಟ್ಟಿದ್ದೇವಪ್ಪ ಅಂದ್ರೆ ಹತ್ತೊಂಬತ್ ನೂರ ತೊಂಬತ್ತೆಂಟರಲ್ಲಿ ಭಾರತ ರತ್ನ ಪಡಿಸ್ಬಿಡ್ತಾರೆ ಹತ್ತೊಂಬತ್ನೂರ ತೊಂಬತ್ ಎಂಟಲ್ಲಿ ನೋಡ್ರಿ ಕನ್ಫ್ಯೂಜನ್ ಆಗ್ಬಾರ್ದು ಸಂಗೀತ ಕ್ಷೇತ್ರದಲ್ಲಿ ಸಂಗೀತ ಕ್ಷೇತ್ರದಲ್ಲಿ ಭಾರತ ರತ್ನ ಪಡತಕ್ಕಂತ ಮೊದಲ ಮಹಿಳೆ ಯಾರಪ್ಪಾ ಅಂದ್ರೆ ಅದು ಡಾಕ್ಟರ್ ಎಂ ಎಸ್ ಸುಬ್ಬಲಕ್ಷ್ಮಿ ಸಂಗೀತ ಕ್ಷೇತ್ರ ಮಾತ್ರ ಆದ್ರೆ ಭಾರತ್ ಭಾರತ ರತ್ನ ಪಡಿಸ್ಬಿಡ್ತಕ್ಕಂತ ಮೊದಲ ಮಹಿಳೆ ಅಂತ ಕೇಳಿದ್ರೆ ಯಾರೇ ಯಾರವ್ರು ಹತ್ತೊಂಬತ್ ನೂರ ಎಪ್ಪತ್ತೊಂದ್ರಲ್ಲಿ ಐ ತಿಂಕ್ ಹತ್ತೊಂಬತ್ ನೂರ ಎಪ್ಪತ್ತೊಂದರಲ್ಲಿ ಯಾರೀ ಉಕ್ಕಿನ ಮಹಿಳೆ ಅಂತ ಕರಿತೀನವ್ರು ಯಾರೀ ಇಂದಿರಾ ಗಾಂಧಿ ಅವರು ಯಾರೀ ಶ್ರೀಮತಿ ಇಂದಿರಾ ಗಾಂಧಿ ಅವ್ರ ಅಂತಂದ್ರೆ ಭಾರತ ರತ್ನ ಪಡತಕ್ಕಂತ ಮೊದಲ ಮಹಿಳೆ ಸಂಗೀತ ಕ್ಷೇತ್ರ ಅಂತ ಯಾರೀ ಎಂ ಎಸ್ ಸುಬ್ಬಲ ಸುಬ್ಬಲಕ್ಷ್ಮಿ ಅಂದ್ರೆ ಎಂ ಎಸ್ ಸುಬ್ಬಲಕ್ಷ್ಮಿ ಅಂತ ಬರ್ತಾರೆ ಅದೇ ರೀತಿ ಇರಪ್ಪ ಅಂದ್ರೆ ಇನ್ನೊಬ್ರು ಬರ್ತಾರೆ ಇವ್ರ ಇವ್ರು ಯಾವ ಕ್ಷೇತ್ರ ಒಂದು ಕಥಾ ಕಥಾನ ಒಂದು ಭರತನಾಟ್ಯ ಕೊಡೋಣ ಇನ್ನು ಗಾಯನ ಗಾಯನ ಸಂಗೀತ ಅಂದ ಕೊಡೋಣ ಪಿಟಿಲ ವಾದಕೋಣ ಇದು ಯಾರಪ್ಪ ಇವರು ಇವರು ಗಾಯನ ಇವರು ಸಿಂಗರ್ ಇವರು ಎಂ ಎಸ್ ಸುಬ್ಬಲಕ್ಷ್ಮಿ ಅಂದ್ರೆ ಒಬ್ರು ಸಿಂಗರ್ ಇವ್ರು ಇಲ್ಲಿ ಇಲ್ಲಿ ಇತ್ತೀಚೆಗೆ ಮರ ಹೊಂದಿರತಕ್ಕಂಥ ಯಾರಪ್ಪ ಅಂದ್ರೆ ಅಹ್ ಲತಾ ಮಂಗೇಶ್ಕರ್ ಅವರು ಯಾರೀ ಲತಾ ಮಂಗೇಶ್ಕರ್ ಅವರು ಕ್ವಶನ್ ಪಕ್ಕ ಹಂಡ್ರೆಡ್ ಆಗತ್ತೆ ಲತಾ ಮಂಗೇಶ್ಕರ್ ಅವರು ಅವರು ಇವ್ರನ್ನ ಲತಾ ಮಂಗೇಶ್ಕರ್ ಅವರು ಇವರು ಇವ್ರಿಗೆ ಇತ್ತೀಚೆಗೆ ಮರಣ ಹೊಂದಿದ್ದಾರೆ ಅವರು ಇತ್ತೀಚೆಗೆ ಮರಣ ಹೊಂದಿದ್ದಾರೆ ಅವ್ರಿಗೆ ಅಂದ್ರೆ ಯಾವ್ದಂದ್ರೆ ಎರಡ್ ಸಾವಿರದ ಎರಡ್ ಸಾವಿರದ ಒಂದರಲ್ಲಿ ಭಾರತ ರತ್ನ ಪತ್ರ ಲತಾ ಮಂಗೇಶ್ಕರ್ ಅವ್ರಿಗೆ ಎರಡ್ ಸಾವಿರದ ಒಂದರಲ್ಲಿ ಏನಪ್ಪ ಅಂದ್ರೆ ಅವರು ಕೂಡ ಸಂಗೀತಗಾರ್ರೆ ಅವರು ಕೂಡ ಸಂಗೀತಗಾರ್ರೆ ಬಟ್ ಅವ್ರಿಗೆ ಭಾರತ ರತ್ನ ಅಂದ್ರೆ ಎರಡ್ ಸಾವಿರದ ಒಂದರಲ್ಲಿ ಎರಡ್ ಸಾವಿರದ ಒಂದರಲ್ಲಿ ಅವರು ಇತ್ತೀಚೆಗೆ ಮರಣ ಹೊಂದ್ರೆ ಅವ್ರ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಕ್ವೆಶನ್ ಆಗುತ್ತೆ ಆ ವ್ಯಕ್ತಿ ಅಂದ್ರಲ್ಲ ಏ ಏ ಮೇರಿ ಒತ್ತನ್ನ ಲೋಗು ಅಂತ ಸಾಂಗ್ ಕೇಳಬೇಕು ನೀವು ಆ ಸಾಂಗ್ ಅನ್ನ ಹಾಡಿರ್ತಕ್ಕಂಥ ಪೊಸಾಟಿ ಅಂದ್ರೆ ಅವರು ಯಾರ್ರಿ ಆ ಅವರು ಓಕೆ ಅಲ್ಲಿದಾರಲ್ಲ ಅದನ್ನ ಇಂಡಿಯನ್ ಏನಪ್ಪ ಅಂದ್ರೆ ರಾಯಲ್ ಹಾಲ್ ಅಂತ ಬರುತ್ತೆ ಇಂಡಿಯನ್ ರಾಯಲ್ ಹಾಲ್ ಅಂತ ಬರುತ್ತೆ ಅವ್ರ ಅವರು ಅಲ್ಲಿ ಹಾಡಿರ್ತಕ್ಕಂಥ ಭಾರತದ ಭಾರತದ ಏಕೈಕ ವ್ಯಕ್ತಿ ಅವರು ಯಾರ್ರಿ ಏಕೈಕ ವ್ಯಕ್ತಿ ಯಾರ್ರಿ ಓಕೆ ಏಕೈಕ ವ್ಯಕ್ತಿ ಅವರು ಗೊತ್ತಿರ್ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಕೇಳ್ತಾರೆ ಅವ್ರು ಭಾರತ ಪ್ರಸಾದಪ್ಪ ಅಂದ್ರೆ ಎರಡ್ ಸಾವಿರದ ಎರಡ್ ಸಾವಿರದ ಒಂದರಲ್ಲಿ ಲತಾ ಮಂಗೇಶ್ಕರ್ ಅವ್ರಿಗೆ ಅವ್ರಿ ಲತಾ ಮಂಗೇಶ್ಕರ್ ಅವ್ರಿಗೆ ಭಾರತ ಕೊಟ್ಟಿದ್ದು ಎರಡ್ ಸಾವಿರದ ಒಂದರಲ್ಲಿ ಕ್ವಶನ್ ಕೇಳ್ತಾರೆ ಇಂಗ್ಲೆಂಡಿನ ರಾಯಲ್ ಹಾಲ್ ನಲ್ಲಿ ಹಾಡಿರ್ತಕ್ಕಂತ ಭಾರತ ಏಕೈಕ ಮಹಿಳೆ ಯಾರಪ್ಪ ಅಂದ್ರೆ ಅವರು ಅವ್ರು ಯಾರಪ್ಪ ಅಂದ್ರೆ ಲತಾ ಮಂಗೇಶ್ಕರ್ ಅವರು ಇವರು ಅಂದ್ರೆ ಹುಟ್ಟಿದ್ದು ಮಧ್ಯಪ್ರದೇಶ ಪ್ರದೇಶ ಹಿಂದೂ ಅವರು ಆದ್ರೆ ಬೆಳ್ದಿಲ್ಪ ಅಂದ್ರೆ ಇಲ್ಲಿ ಮಹಾರಾಷ್ಟ್ರ ಒಳಗಡೆ ಬೆಳೆದು ಮಹಾರಾಷ್ಟ್ರ ಇತ್ತೀಚೆಗೆ ಅವ್ರ ಹೆಸರು ಅಂದ್ರೆ ದೀನನಾಥ್ ಮಂಗೇಶ್ಕರ್ ವಾಡ ಅಂದ್ರೆ ಲತಾ ದೀನಾಥ್ ಮಂಗೇಶ್ಕರ್ ವಾಡ್ ಅಂತ ಕೊಟ್ಟರ ಅದ್ರ ಮೊದಲನೇದು ಯಾರಪ್ಪ ಅಂದ್ರೆ ಮೊದಲ ನರೇಂದ್ರ ಮೋದಿ ಕೊಟ್ಟರ ಇತ್ತೀಚೆಗೆ ಸಭಾ ಕರೋಶಿ ಅಂತೇಳಿ ಸಭಾ ಕರೋಶಿ ಅಂತೇಳಿ ಸಾರಿ ಎರಡನೇದವ್ರು ಯಾರು ಕೊಟ್ಟರಪ್ಪ ಅಂದ್ರೆ ಎರಡನೇದವ್ ಕಮೆಂಟ್ ಬಾಕ್ಸ್ ತಿಳಿಸಬೇಕು ಎರಡನೇವ್ರು ಯಾರು ಕೊಟ್ಟರು ಅಂತ ಹೇಳಿ ಇತ್ತೀಚೆಗೆ ಕೊಟ್ಟರ ಮೋಸ್ಟ್ ಇಂಪಾರ್ಟೆಂಟ್ ಗೊತ್ತಿಲ್ಲ ಹೌದ್ರಿ ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಕ್ವೆಶನ್ ಯಾರಪ್ಪ ಅಂದ್ರೆ ನೆಕ್ಸ್ಟ್ ಕ್ವಶನ್ ಇಲ್ಲಿ ಭಾರತೀಯ ಭಾಷೆಗಳ ಕೇಂದ್ರ ಭಾರತೀಯ ಭಾಷೆಗಳ ಭಾರತೀಯ ಭಾಷೆಗಳ ಕೇಂದ್ರ ಸಂಸ್ಥೆಯು ಯಾವ ನಗರದಲ್ಲಿದೆ ಭಾರತೀಯ ಭಾಷೆಗಳ ಕೇಂದ್ರ ಸಂಸ್ಥೆ ಅಂದ್ರೆ ಭಾಷೆ ಸಂಬಂಧಪಟ್ಟಂಗೆ ಎಲ್ಲಿ ಬಂದಿದ್ದು ಇದು ಮೈಸೂರು ಕಡೆ ಹೌದ್ರಿ ಮೈಸೂರು ಒಗಡೆ ಇಲ್ಲಿ ಏನಪ್ಪಾ ಅಂದ್ರೆ ಈ ಮೈಸೂರು ಐತಲ್ಲ ಇಲ್ಲಿ ಮೈಸೂರು ಇನ್ನೊಂದ್ ಏನೈತ್ಪಾ ಅಂದ್ರೆ ಮೈಸೂರುಗಡೆ ಸಿ ಎಫ್ ಟಿ ಆರ್ ಐ ಸಿ ಎಫ್ ಟಿ ಆರ್ ಐ ಅಂತ ಬರುತ್ತೆ ಸಿ ಎಫ್ ಟಿ ಆರ್ ಅಂತ ಬರುತ್ತೆ ಸೆಂಟ್ರಲ್ ಫುಡ್ ಅಂತ ಬರುತ್ತೆ ಸಿಎಫ್ ಟಿ ಆರ್ ಅಂತ ಹೇಳಿ ಸಿ ಎಫ್ ಟಿಆರ್ ಮೈಸೂರು ಕಡೆ ನೆಕ್ಸ್ಟ್ ನೀವು ಈ ಎಲೆಕ್ಷನ್ ಟೈಮ್ ಅಲ್ಲಿ ಆ ಇಂಕ್ ನೋಡಿ ಸಿಲ್ವರ್ ಐಡೈಡ್ ಅಂತ ಇರ್ತದೆ ನೈಟ್ರೇಟ್ ಸಿಲ್ವರ್ ನೈಟ್ರೇಡ್ ಅದು ಆ ಸಿಲ್ವರ್ ಅನ್ನ ಆ ಒಂದು ಇಂಕ್ ಅನ್ನ ಏಕೈಕ ಪ್ಲೇಸ್ ಎಲ್ಲಿ ರೆಡಿ ಮಾಡುವಂತ ಏಕೈಕ ಪ್ಲೇಸ್ ಐತಿ ಮೈಸೂರು ಒಳಗಡೆ ಐತಿ ಇಲ್ರಿ ಮೈಸೂರು ಒಳಗಡೆ ಐತಿ ಮೋಸ್ಟ್ ಇಂಪಾರ್ಟೆಂಟ್ ಗೊತ್ತಿರಲಿ ಇದು ಕೂಡ ಅಂದ್ರೆ ಇದು ಭಾರತೀಯ ಭಾಗ ಸಂಸ್ಥೆ ಅಂದ್ರೆ ಮೈಸೂರು ಒಳಗಡೆ ಐತಿ ಹೌದಾ ಮೈಸೂರು ಐತಿ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಕ್ವೇಶನ್ ಇಪ್ಪ ಅಂದ್ರೆ ನೆಕ್ಸ್ಟ್ ಕ್ವಶನ್ ಹೌದು ಬಿರ್ಜು ಮಹಾರಾಜರು ಬಿರ್ಜು ಮಹಾರಾಜರು ಮೋಸ್ಟ್ ಇಂಪಾರ್ಟೆಂಟ್ ಇತ್ತೀಚೆಗೆ ಏನಪ್ಪ ಅಂದ್ರೆ ಇವರು ಮರಣ ಹೊಂದಿದಾರ ಇತ್ತೀಚೆಗೆ ಮರಣ ಹೊಂದಿರತಕ್ಕಂತ ಯಾರಪ್ಪ ಅಂದ್ರೆ ಬಿರ್ಜು ಮಹಾರಾಜು ಈ ಕೆಳಗಿನ ಯಾವ ಒಂದು ಯಾವ ಒಂದು ಯಾವ ಕೆಳಗಿನ ಯಾವ ಹೇಳಿಕೆ ನಿಜವಾಗಿದೆ ಅಂದ್ರೆ ಇವ್ರು ಯಾವ್ದಕ್ ಫೇಮಸ್ ಓಕೆ ಸಂಗೀತಗಾರರು ಅಥವಾ ಏನ ಕಥಕ್ ಡಾನ್ಸರು ಅಥವಾ ಏನ ಸ್ಪೋರ್ಟ್ಸ್ ಪರ್ಸನ್ ಅಥವಾ ಈ ತರ ಒಂದು ಕೇಳಿ ಚಾನ್ಸ್ ಇರತ್ತೆ ಯಾರಪ್ಪ ಅಂದ್ರೆ ಇವರು ಕಥಕ್ ನರ್ತಕರು ಕಥಕ್ ಓಕೆ ಕಥಕ್ ಇದು ಇದು ಕಥಕ್ ಯಾವ ರಾಜ್ಯದಲ್ಲಿ ಫೇಮಸ್ ಬಂದ್ರಿ ಉತ್ತರ ಪ್ರದೇಶ ಯಾವ್ದ್ರಿ ಉತ್ತರ ಪ್ರದೇಶ ಕ್ವಶನ್ ಕೇಳ್ತಾನ ಇತ್ತೀಚೆಗೆ ಮರಣ ಹೊಂದಿರೋದ್ರಿಂದ ಇವ್ರ ಮೇಲೆ ಕ್ವಶನ್ ಆಗೋದು ಬಹಳ ಬಹಳ ಇಂಪಾರ್ಟೆಂಟ್ ಕ್ವಶನ್ ಕೇಳಕ್ಕೆ ಕೇಳ್ತಾನ ಇಲ್ಲಿ ಯಾವ ಉತ್ತರ ಪ್ರದೇಶ ಇಲ್ಲಿ ಸಂತೂರ್ ಅಂತ ಬರ್ತಾರೆ ಸಂತೂರ್ ವಾದಕ ಇತ್ತೀಚೆಗೆ ಪಂಡಿತ್ ಶಿವಕುಮಾರ್ ಮಿಶ್ರಾ ಅಂತ ಬರ್ತಾರೆ ಅವ್ರು ಸಂತುರವಾದ್ರು ಅವರು ಕೂಡ ರೀಸೆಂಟ್ ಆಗಿ ಅಂದ್ರೆ ಡೆತ್ ಆಗಾರೆ ಅವ್ರ ಮೇಲೆ ಕ್ವಶನ್ ಆಗುವ ಚಾನ್ಸ್ ಇರ್ತದೆ ಈ ಕಥಕ್ ಶಾಸ್ತ್ರೀಯ ನೃತ್ಯ ಟೋಟಲ್ ಶಾಸ್ತ್ರೀಯ ನೃತ್ಯ ಅಂದ್ರೆ ಎಂಟನವರು ಸೊಸ ಟೋಟಲ್ ಶಾಸ್ತ್ರೀಯ ನೃತ್ಯಗಳು ಎಂಟು ಕಥಕ್ ಆಗಿರ್ಬೋದು ಮೋಹಿನಿ ಅಟ್ಟಂ ಆಗಿರ್ಬೋದು ಕಥಕ್ ಕಳಿ ಆಗಿರ್ಬೋದು ಭರತನಾಟ್ಯ ಆಗಿರ್ಬೋದು ನೆಕ್ಸ್ಟ್ ಏನಪ್ಪ ಅಂದ್ರೆ ಸಾತ್ರಿ ಆಗಿರ್ಬೋದು ಈ ತರ ಕ್ವಶನ್ಸ್ ಏನಪ್ಪ ಅಂದ್ರೆ ಅಹ್ ಎಂಟು ಎಂಟು ಶಾಸ್ತ್ರೀಯ ಏನಪ್ಪಾ ಅಂದ್ರೆ ನೃತ್ಯದವ ಅದ್ರಲ್ಲಿ ಒಂದ್ ಯಾವ್ದಪ್ಪಾ ಅಂದ್ರೆ ಕಥಕ್ ಈ ಫೇಮಸ್ ವ್ಯಕ್ತಿ ಯಾರು ಬಿರ್ಜು ಮಹಾರಾಜ್ರವರು ಫೇಮಸ್ ವ್ಯಕ್ತಿಯಾಗಿ ನೋಡ್ಕೊಂಡ್ರೆ ಇತ್ತೀಚೆಗೆ ಮರವಿಂದರ ಕ್ವಶನ್ ಕೇಳ್ತಾರ ಮೋಸ್ಟ್ ಇಂಪಾರ್ಟೆಂಟ್ ಈ ಈ ವಾದಕ ಸಂತುರ್ವಾದಕಾದಕರ ಇತ್ತೀಚೆಗೆ ಅಂದ್ರೆ ಪಂಡಿತ್ ಶಿವಕುಮಾರ್ ಮಿಶ್ರ ಅಂತ ಪಂಡಿತ್ ಶಿವಕುಮಾರ್ ಮಿಶ್ರ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಕ್ವಶನ್ ಇಲ್ಲಿ ನೋಡ್ರಿ ಬದ್ರಿನಾಥ್ ಯಾವ್ದ್ರಿ ಬದ್ರಿನಾಥ್ ಹೌದ್ರಿ ಬದ್ರಿನಾಥ್ ಬದ್ರಿನಾಥ್ ಯಾವ ನದಿಯ ದಡದ ಮೇಲಿದೆ ಬದ್ರಿನಾಥ್ ಯಾವ ನದಿಯ ದಡದ ಮೇಲಿದೆ ಬದ್ರಿನಾಥ್ ಯಾವ ನದಿಯ ದಡದ ಮೇಲಿದೆ ಅಂತ ಕ್ವಶನ್ ಕೇಳ್ತಾರ ಇಲ್ಲಿ ನೋಡ್ರಿ ಬದ್ರಿನಾಥ್ ಇಲ್ರಿ ಬದ್ರಿನಾಥು ಈ ಕೆಗಿನ ಯಾವ ನದಿ ಇಲ್ಲಿ ಸ್ವಲ್ಪ ಗಂಗಾ ನದಿ ಒಂದು ಜೋಗ್ರಫಿ ಉಂಟಾಗ ಸ್ವಲ್ಪ ಗಂಗಾ ನದಿ ನೋಡ್ಬೇಕು ನಾವು ಗಂಗಾ ನದಿ ಹೌದ್ರಿ ಇಲ್ಲಿ ನೋಡ್ರಿ ಗಂಗಾ ನದಿ ಹೌದಾ ಗಂಗಾ ನದಿ ಓಕೆ ಗಂಗಾ ನದಿ ಏನಪ್ಪಾ ಅಂದ್ರೆ ಉತ್ತರಾಖಂಡ್ ಅಲ್ಲಿ ಒಂದು ಭಾಗೀರಥಿ ಇನ್ನೊಂದ್ ಹೌದ್ರಿ ಒಂದು ಇನ್ನೊಂದು ಭಾಗೀರಥಿ ಒಂದು ಭಾಗೀರಥಿ ಇನ್ನೊಂದು ಅಲಕನಂದ ಅಲಕನಂದ ಇವೆರಡೂ ಕೂಡಿ ದೇವ ಪ್ರಯಾಗ ದೇವ ಪ್ರಯಾಗ್ ಅಂತ ಕರಿತಾರ ಪ್ರಯಾಗ್ ದೇವ ಪ್ರಯಾಗ್ ದೇವಪ್ರಯ ಇದು ಯಾವ್ದಪ್ಪ ಅಂದ್ರೆ ಇದು ಭಾಗಿರಥಿ ಅದು ಅಲಕನಂದ ಭಾಗಿರಥಿ ರಥಿ ಇದು ಅಲಕನಂದ್ರಿ ಇದು ಅಲಕನಂದ ಅಲಕನಂದ ಹೌದ್ರಿ ಅಲಕನಂದ 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 ಹೈಟ್ ಇಲ್ಲಿ ಕೂಡ ಪ್ರಯಾಗ ಅಂದ್ರೆ ಕೂಡುದು ಎರಡು ನದಿ ಮೇಲೆ ಪ್ರಯಾಗ ಅಂತ ಕರಿತಾರ ಅಥವಾ ಸಂಗಮ ಅಂತ ಕೊಡ್ತಾರ ಎರಡು ಕೂಡ ಬಂದ್ರೆ ಇದು ದೇವಪ್ರಯಾಗ ಅಂತ ಕರಿತಾರ ಹೌದ್ರಿ ಈ ಬದರಿನಾಥ್ ಐತಿಲ್ಲ ಈ ಬದರಿನಾಥ್ ಈ ಅಲಕನಂದ ನದಿ ಮೇಲೆ ಐತಿ ಅದೇ ಅಲಕನಂದ ಇಲ್ಲಿ ಬದರಿನಾಥ್ ಬದರಿನಾಥ್ ಹೌದ್ರಿ ಬದರಿನಾಥ್ ಅದ ಇಲ್ಲಿ ನೋಡ್ರಿ ಭಾಗೀರಥಿ ಮತ್ತು ಅಲಕನಾಥ್ ಅಲಕನಂದ ಇಲ್ಲಿ ಭಾಗಿರತಿ ನದಿ ಮೇಲೆ ಐತಲ್ಲ ಐತಲ್ಲ ಇಲ್ಲಿ ಇವು ಎರಡು ಕೂಡ ಇವು ಕೂಡಿ ಮುಂದೆ ಈ ತರ ಹರಿತಾವ ಓಕೆ ಉತ್ತರ ಪ್ರದೇಶ ಬಿಹಾರ್ ವೆಸ್ಟ್ ಬೆಂಗಾಲ್ ಏನಪ್ಪಾ ಅಂದ್ರೆ ಇಲ್ಲಿ ಇವು ಟ್ರಿಬುಟ್ರಿ ಈ ತರ ಬಂದ್ ಹುಗ್ಲಿ ನದಿ ಇದು ಹುಗ್ಲಿ ನದಿ ಹುಗ್ಲಿ ನದಿ ಹುಗ್ಲಿ ನದಿ ಅದಾದ್ಮೇಲೆ ಏನಪ್ಪಾ ಅಂದ್ರೆ ಇದು ಮುಂದ್ಗಡೆ ಹೋಗಿಪ್ಪ ಅಂದ್ರೆ ಇದು ಬಂಗಾ ಬಾಂಗ್ಲಾದೇಶ್ ಮುಖಾಂತರ ಬೇ ಆಫ್ ಬೆಂಗಾಲ್ ಅನ್ನ ಸೇರ್ಪಡೆ ಆಗುತ್ತೆ ಬೇ ಆಫ್ ಬೆಂಗಾಲ್ ಅನ್ನ ಸೇರ್ಪಡೆ ಆಗುತ್ತೆ ಇಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿ ಒಂದು ಪ್ರಯಾಗಳ್ ಬರ್ತಾವೆ ಪ್ರಯಾಗಳು ಬಾ ಕಂಪ್ಯೂನ್ ಆಗ್ತಾವೆ ಸ್ವಲ್ಪ ಎಷ್ಟು ಬಂತ ನೋಡಂದ್ರೆ ಈಗ ನೋಡ್ರಿ ಧವಲಿ ಗಂಗಾ ನದಿ ಬರುತ್ತೆ ಇದಪ್ಪ ಅಂದ್ರೆ ದೌಲಿ ಗಂಗಾ ಇದು ಇದ್ರಿ ಧವಲಿ ಧವಲಿ ಗಂಗಾ ಧವಲಿ ಗಂಗಾ ಇದಕ್ಕೆ ಈ ಪ್ರಯಾಗ ಏನ್ ತಕ್ಕ ಅಂದ್ರೆ ಇದಕ್ಕ ಇದಕ್ಕ ವಿಷ್ಣು ಪ್ರಯಾಗ್ ಯಾವ್ರಿ ವಿಷ್ಣು ಪ್ರಯಾಗ್ ವಿಷ್ಣು ಪ್ರಯಾಗ್ ಅಂತ ಕರಿತಾರೆ ಅದೇ ರೀತಿ ಏನಪ್ಪಾ ಅಂದ್ರೆ ಇಲ್ಲಿ ಒಂದು ಬರುತ್ತೆ ಯಾವ್ದಪ್ಪ ಅಂದ್ರೆ ಇದು ನಂದಾಕಿನಿ ಯಾವ್ದ್ರಿ ನಂದಾಕಿನಿ ನಂದಾಕಿನಿ ಇದಕ್ಕ ನಂದ ಪ್ರಯಾಗ್ ಅಂತ ಕರೀತಾರೆ ಯಾವ್ದ್ರಿ ಇದು ನಂದ ಪ್ರಯಾಗ್ ನಂದ ಪ್ರಯಾಗ್ ನಂದ ಪ್ರಯಾಗ್ ನಂದ ಪ್ರಯಾಗ್ ಅದೇನಪ್ಪಾ ಅಂದ್ರೆ ಇಲ್ಲಿ ಮಂದಾಕಿನಿ ಅಂತ ಬರ್ತದೆ ಒಂದು ಅಂದ್ರೆ ಮಂದಾಕಿನಿ ಅಂತ ಬರುತ್ತೆ ಯಾವ್ದ್ರಿ ಮಂದಾಕಿನಿ ಅಂದ್ರೆ ಇದು ರುದ್ರ ಪ್ರಯಾಗ್ ಇದಾವ್ರಿ ರುದ್ರ ಪ್ರಯಾಗ್ ಮಂದಾಕಿನಿ ರುದ್ರ ಪ್ರಯಾಗ್ ಇದು ಮಂದಾಕಿನಿ ಇದು ಯಾವ್ದ್ರದಾಕಿನಿ ಮಂದಾಕಿನಿ 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 ಅಂತ ಬರುತ್ತೆ ಮಂದಾಕಿನಿ ಇಲ್ಲಿ ನೋಡ್ರಿ ಇವೇನ ಅದಾವಲ್ಲ ಇವಕ್ ಮತ್ತೆ ಬಲದಂಡೆ ಉಪನದಿಗಳು ಮತ್ತು ಎಡದಂಡೆಯ ಉಪನದಿಗಳು ಅಂತ ಬರ್ತಾವ ಇಲ್ಲಿ ಗಗ್ಗರು ಗೋಮತಿ ಯಶಪ್ಪ ಅಂದ್ರೆ ಮತ್ತೆ ಅಹ್ ಇತರ ಬರ್ತಾವ ಈ ಕಡೆ ಕೇನು ಬೆಟ್ವ ಮತ್ತೆ ಯಮುನಾ ಓಕೆ ಚಂಬಲ್ಲು ಇವಿನ ಅಂದ್ರೆ ಎಡದಂಡೆ ಮತ್ತು ಬಲದಂಡೆ ಉಪನದಿಗಳು ಬರ್ತಾವ ನಮ್ಮ ಕ್ವಶನ್ ಯಾ ಅಂದ್ರೆ ಈ ಬದ್ರೀನಾಥ್ ಇಲ್ಲ ಈ ಬದ್ರಿನಾಥ್ ಯಾವ ನದಿಂಡೆ ಮತ್ಕ ಯಾವ ನದಿ ಅಂದ್ರೆ ಅದು ಅದು ಅಲಕನಾಥ್ ಇಲ್ಲಿ ಅಲಕನಾಥ್ ಬದ್ರಿ ಬದ್ರಿನಾಥ್ ಇಲ್ಲಿ ಮಂದಾಕ್ ನದಿಯಲ್ಲಿ ಕೇದಾರ್ನಾಥ್ ಇದ್ರಲ್ಲಿ ಕೇದಾರ್ನಾಥ್ ಹೋಗಿರ್ಬೇಕು ಉತ್ತರಾಖಂಡ್ ಒಳಗಡೆ ಅದಿಲ್ಪ ಮಂದಾಕ್ನಿ ಕೇದಾರನಾಥ್ ಯಾವ್ದ್ರಿ ಕೇದಾರನಾಥ್ ಕೇದಾರನಾಥ ಓಕೆ ಮಂದಾಕ ನದಿ ಮೇಲೆ ಕೇದಾರ್ನಾಥ್ ಅದ ಬದ್ರಿನಾಥ್ ಇರೋದಂದ್ರೆ ಇದೊಂದು ಯಾವ್ದ್ರಿ ಅಲಕ್ ಐತಿ ಮೇಲೆ ಏನಪ್ಪಾ ಅಂದ್ರೆ ಕ್ವಶನ್ ಕೇಳ್ತಾನ ಈ ದೌಲಿ ಗಂಗಾ ಐತಿಲ್ಲ ಇದಕ್ಕೆ ಏನ್ ಕೈ ಅಂದ್ರೆ ದೌಲಿ ಗಂಗಾ ಐತಿಲ್ಲ ಇದು ವಿಷ್ಣು ಪ್ರಯಾಗ್ ಹೌದ್ರಿ ನೆಕ್ಸ್ಟ್ ಮಂದಾಕಿನಿ ನಂದ್ ನಂದಾಕಿನಿ ನಂದ ಪ್ರಯಾಗ್ ಯಾವ್ದ್ರಿ ನಂದ ಪ್ರಯಾಗ್ ನೆಕ್ಸ್ಟ್ ಇರಾಂದ್ರೆ ಇದು ಯಾವ್ದಿಲ್ಲ ಮಂದಾಕಿನಿ ರುದ್ರಪ್ರಯಾಗ್ ಮಂದಾಕಿನಿ ಯಾವ್ದ್ರೆ ರುದ್ರ ಪ್ರಯಾಗ್ ನೆಕ್ಸ್ಟ್ ಭಾಗೀರಥಿ ಐತಿಲ್ಲ ಭಾಗಿರಥಿ ಮತ್ತು ಅಲಕ್ ನಂದ ಎರಡೂ ಸೇರುವಂತ ಪ್ರದೇಶ ಏನ್ ಅಂದ್ರೆ ನಾವು ದೇವಪ್ರಯಾಗ ಅಂತ ಕರಿತೀವಿ ಅವ್ರಿ ದೇವಪ್ರಯಾಗ ನೆಕ್ಸ್ಟ್ ಇಕಡೆ ಬಲದ ಎಡದಂಡೆ ಉಪನದಿಗಳಂತ ಓಕೆ ಎಡದಂಡೆ ಬರ್ತಾವ ಬಲದಂಡೆ ಉಪನದಿಗಳಂತ ಬರ್ತಾವ ಇದು ಹುಗ್ಲಿ ಹುಗ್ಲಿ ಅನ್ನೋದು ಇದು ಉಪನದಿ ಅಲ್ಲ ಇದು ಹುಗ್ಲಿ ಅನ್ನೋದು ಉಪನದಿ ಅಲ್ಲ ಇದೇನಪ್ಪ ಅದು ಗಂಗಾ ನದಿಯ ಡಿಸ್ಟ್ರಿಬ್ಯೂಟ್ರಿ ಇದು ಓಕೆ ಉಪನದಿ ಬೇರೆ ಡಿಸ್ಟ್ರಿಬ್ಯೂಟ್ರಿ ಅಂದ್ರೆ ಮೇನ್ ರಿವರ್ ಗೆ ಅಂದ್ರೆ ಮೇನ್ ನದಿಗೆ ಯಾವ್ದಾರು ಸಣ್ಣ ಒಂದು ನದಿ ಬಂದು ಸೇರಿ ಉಪನದಿ ಅಂತ ಕರಿತೀವಿ ಅದೇ ಏನಾದ್ರು ಆ ಉಪ್ ಮೇನ್ ರಿವರ್ ಇಂದ ಏನಾದ್ರೂ ಡಿಸ್ಟ್ರಿಬ್ಯೂಟ್ ಆದ್ರೆ ಬೇರೆ ಬಂದ್ರೆ ಡಿಸ್ಟ್ರಿಬ್ಯೂಟರಿ ಅಂತ ಕೇಳ್ತಾರ ಹುಗ್ಲಿ ಇಸ್ ಅ ಡಿಸ್ಟ್ರಿಬ್ಯೂಟರಿ ಮುಂದೆ ಪದ್ಮಾಂತರ ಇಕಡೆ ಬ್ರಹ್ಮಪುತ್ರ ಅಂದ್ರೆ ಮೇಘನಾಥ ಮುಂದೆ ಜಮುನಾ ಅಂತ ಹೋಗುತ್ತೆ ಇಲ್ಲಿ ಬೇ ಆಫ್ ಬೆಂಗಾಲ್ ಒಳಗಡೆ ಬೇ ಆಫ್ ಬೇ ಆಫ್ ಬೆಂಗಾಲ್ ಹೋಗಿ ಸೇರ್ಪಡೆ ಆಗುತ್ತೆ ಓಕೆ ಏನಪ್ಪಾ ಅಂದ್ರೆ ಇವತ್ತಿನ ಹತ್ತು ಕ್ವಶನ್ಸ್ ಅಂದ್ರೆ ಕನ್ ಹನ್ನೊಂದರಿಂದ ಇಪ್ಪತ್ತು ಕನ್ ಗಳನ್ನ ನಾವು ನೋಡಿದ್ವಿ ಇದಕ್ಕೆ ಆನ್ಸರ್ ಏನಪ್ಪಾ ಅಂದ್ರೆ ಅಲಕ್ ನಂದ ಯಾವ್ದ್ರಿ ಅಲಕ್ಕ ನಂದ ಕ್ವಶನ್ ಕೇತನ ಮೋಸ್ಟ್ ಇಂಪಾರ್ಟೆಂಟ್ ಈ ಇವನಿಗೆ ನೋಡ್ಬಿಟ್ಕೋರಿ ಯಾವ್ರಿ ಇವ್ ಪ್ರಯಾಗಳ ಮೇಲೆ ಕ್ವಶನ್ ಕೇಳ್ತಾನ ಇವ್ನ ನಾನ್ ಏನ್ಪಿಟ್ಕೊಂಡ್ರಿ ಇವತ್ತೇನಪ್ಪ ಅಂದ್ರೆ ನಿನ್ನೆ ಪಾರ್ಟ್ ಒನ್ ಆಗಿತ್ತು ಇವತ್ತೇನಪ್ಪ ಅಂದ್ರೆ ಪಾರ್ಟ್ ಟು ಇದೇ ತರ ಏನಪ್ಪ ಅಂದ್ರೆ ಕಂಟಿನ್ಯೂ ನೀವ್ ಯಾವ ತರ ರೆಸ್ಪಾನ್ಸ್ ನಮ್ಗೆ ತೋರಿಸ್ತಿರಲ್ಲ ಆ ತರ ನಾವ್ ಅಂದ್ರೆ ಮುಂದೆ ಏನಪ್ಪ ಅಂದ್ರೆ ಡಿಸ್ಕಶನ್ ಮಾಡ್ತಾ ಹೋಗೋಣ ಈಗ ನಮ್ಗೆ ಇವತ್ತಿನ ಕ್ಲಾಸ್ ಏನಪ್ಪಾ ಅಂದ್ರೆ ಇಷ್ಟು ಸಂಬಂಧಪಟ್ಟಂಗ ನಿಮ್ಗೆ ಇನ್ನು ಏನಾದ್ರು ಮಿಸ್ಟೇಕ್ ಗಳಾಗಿದೆ ಕಮೆಂಟ್ ಬಾಕ್ಸ್ ಕಮೆಂಟ್ ಹಾಕ್ರಿ ಮತ್ತೆ ಇನ್ನು ಏನಾದ್ರು ಚೇಂಜಸ್ ಮಾಡ್ಬೇಕಂದ್ರ ಚೇಂಜಸ್ ಕಮೆಂಟ್ ಮಾಡ್ರಿ ಮತ್ತೆ ಇನ್ನು ಯಾವ ತರ ಬೇರೆ ಸಬ್ಜೆಕ್ಟ್ ಗಳನ್ನ ಯಾವ ತರ ಕೊಡ್ಬೇಕು ಅನ್ನೋದನ್ನ ನಮ್ಗೆ ಕಮೆಂಟ್ ಮುಖಾಂತರ ತಿಳಿಸ್ರಿ ಅಂತ ಹೇಳ್ತಾ ಈ ಕ್ಲಾಸಲ್ಲಿ ಏನಾದ್ರು ಮಿಸ್ಟೇಕ್ ಆದ್ರೆ ಸ್ವಲ್ಪ ಕ್ಷಮೆ ಇರ್ಲಿ ಅಂತ ಹೇಳ್ತಾ ಏನಪ್ಪ ಅಂದ್ರೆ ಈ ಕ್ಲಾಸಿಕ್ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ಬರ್ತಲ್ಲ ಅದನ್ನ ಎಲ್ಲರೂ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ್ರಿ ಯಾಕಪ್ಪ ಅಂದ್ರೆ ನೀವು ಸಬ್ಸ್ಕ್ರೈಬ್ ಆದ್ರೆ ಮಾತ್ರ ನಿಮ್ಗೆ ನೋಟಿಫಿಕೇಶನ್ಗಳು ಬರ್ತಾವ ಸಬ್ಸ್ಕ್ರೈಬ್ ಆಗಲ್ಲ ನೋಟಿಫಿಕೇಶನ್ ಬರಂಗ್ ನಿಮ್ಗೆ ಗೊತ್ತು ಆಗಲಿ ಏನೇ ಕ್ಲಾಸ್ ನೆರತಾವೆ ಅಂತ ಹೇಳಿ ಹಿಂಗಾಗಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ್ರಿ ಅದೇ ತರ ನಿಮ್ಗೆ ಏನೋ ಏನಪ್ಪ ಅಂದ್ರೆ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬಾರ ಅಂತ ಹೇಳ್ತಾ ಈ ಕ್ಲಾಸ್ ಇಲ್ಲಿ ಮುಗಿಸ್ತಾ ಇದ್ದೀವಿ ಜೈ ಹಿಂದ್ ಥ್ಯಾಂಕ್ ಯು ಸೊ ಮಚ್